ನಮಸ್ಕಾರ ಅಮೋಕ್ ಟಿವಿ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರು, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಈಗ ಒತ್ತುವರಿ ಅನ್ನುವಂಥದ್ದನ್ನು ಸಾಕಷ್ಟು ಅಕ್ರಮ ಸಕ್ರಮ ಅನ್ನೋದು ಮಾಡ್ಕೊಳ್ತಾರೆ. ಅದು ನಗರ ಪ್ರದೇಶ ಆಗ್ಬೋದು, ಪಟ್ಟಣ ಪ್ರದೇಶ ಆಗ್ಬಹುದು. ಆದರೆ ಈ ಕೆಲವು ತಾಲೂಕು ಅಥವಾ ಪಟ್ಟಣ ಪ್ರದೇಶಗಳಿಗೆ ಸೇರಿ ಹೊಂದ್ಕೊಂಡಿರೋ ಹಾಗೆ ಈ ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂಥ ಅನೇಕ ಘಟನೆಗಳನ್ನು ನೋಡಿದ್ದೀವಿ. ಬರ್ತಾ ಬರ್ತಾ ಏನಾಗುತ್ತೆ, ಆ ಕೆರೆಗಳನ್ನೇ ನುಂಗ್ ಹಾಕುವಂತಹ ಎಷ್ಟೋ ಒಂದು ಕೇಸಸ್ಗಳನ್ನು ನೋಡಿದ್ದೀವಿ. ಮಧುಗಿರಿಯಲ್ಲೂ ಕೂಡ ಇಂತಹದ್ದೇ ಒಂದು ಪ್ರಕರಣ ನಡೆದಿದೆ. ಬನ್ನಿ, ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಬಡವರ ಮನೆಗಳನ್ನು ಅಥವಾ ಅಂಗಡಿಗಳನ್ನು ಏನಾದರೂ ಒತ್ತುವರಿ ಮಾಡಿಕೊಂಡಿದ್ರೆ ತೆರವು ಮಾಡುವಂತಹ ಅಧಿಕಾರಿಗಳು ಅವತ್ತು ಏನು ಜೆ ಸಿ ಬಿ ತೆಗೆದುಕೊಂಬಂದು ದರ್ಪ ದೌರ್ಜನ್ಯ ಎಲ್ಲ ಅವತ್ತು ಅಧಿಕಾರಿ ನಾನು ಅಂತ ಅವ್ರಿಗೆ ನೆನಪಾಗಿರುತ್ತೆ. ಆದರೆ ಇಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಕೆರೆಯ ಅಂಗಳವನ್ನು ಒತ್ತುವರಿ ಮಾಡಿಕೊಂಡಿದ್ರು. ಅದು ಏನು ಕಡಿಮೆ ಅಲ್ಲ, ಏನು ಅರ್ಧ ಗುಂಟೆನೋ ಅಥವಾ ಒಂದು ಫೋಟೋ ಏನಲ್ಲ, ಇಲ್ಲಿ 29.9 ಗುಂಟೆ. ಇನ್ನು 10 ಗುಂಟೆ ಹೊಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಎಕರೆ ಜಾಗವನ್ನು ಹತ್ತತ್ರ ಈ ಒಂದು ಪ್ರಭಾವಿಗಳು ಅಂತ ಹೇಳ್ತೀವಲ್ಲ, ಅಂದರೆ ತುಂಬ ಇನ್ಫ್ಲೂಯೆನ್ಸ್ಡ್ ಇರುವಂಥವ್ರು, ಅಂಥವ್ರು ಏನಾದರೂ ಒತ್ತುವರಿ ಮಾಡಿಕೊಂಡ್ರೆ ಅಧಿಕಾರಿಗಳು ಸುಮ್ಮನೆ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಲಿ ಏನಾಗಿದೆ, ಚಿಕ್ಕ ಕೆರೆಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಸರ್ವೆ ನಂಬರ್ 72ರಲ್ಲಿ 29.9 ಗುಂಟೆ ಚಿಕ್ಕ ಕೆರೆ ಅಂಗಳವನ್ನು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ಏನು ಮಾಡಿದ್ದಾರೆ, ಬಡವರಿಗೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಬಡವರ ಮೇಲೆ ಶೋಷಣೆ. ಹೈಕೋರ್ಟ್ನಿಂದ ತಹಶೀಲ್ದಾರ್, ಪಿ ಡಿ ಓ ಉಪ ತಹಶೀಲ್ದಾರ್ಗೆ ಸಮನ್ಸ್ ಬಂದಿದೆ. ಬೆಳಗ್ಗೆ 11 ಗಂಟೆಗೆ, ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಒತ್ತುವರಿಯ ತೆರವಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡ್ರು. ತೆರವಿಗೆ ಮುಂದಾಗ್ತಾರೆ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಅಧಿಕಾರಿಗಳು, ಹಾಗೆ ಪೊಲೀಸ್ ಇಲಾಖೆ ನೋಡ್ತಾ ಇದ್ರೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಇದೆ. ಮಧುಗಿರಿಯ ಕೊಡಿಗೇನಹಳ್ಳಿಯಲ್ಲಿ ಚಿಕ್ಕ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿರೋಂಥ ಜಾಗ ನೀವು ಗಮನಿಸ್ತಾ ಇದ್ರಿ. 100,000 ರೂಪಾಯಿ ಬೆಲೆ ಬಾಳುವಂತಹ 29.9 ಗುಂಟೆ ಜಾಗ, ಕೆರೆ ಜಾಗ ಅದು, ಸ್ವಾಭಾವಿಕವಾಗಿರುವಂಥ ಕೆರೆ ಜಾಗ. ಮತ್ತು ಅಲ್ಲಿನ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ಪಡೆ ಆಗುವಂಥದ್ದು, ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥದ್ದು, ಅದನ್ನು ಪ್ರಭಾವಿಗಳು ಇದು ನಮ್ಮದೇ ಅಂತ ಹೇಳಿ ಕಂಪೌಂಡ್ ಹಾಕ್ಕೊಂಡು ಆರಾಮಾಗಿ ಅದಕ್ಕೆ ಅವರು ಬೋರ್ಡ್ ನೇತು ಹಾಕ್ಕೊಂಡ್ಬಿಡ್ತಾರೆ. ಅವಾಗ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಇಲ್ಲಾಂದರೆ ಪ್ರಭಾವ ಬಳಸಿ ಏನು ಬೇಕಾದರೂ ಮಾಡಬಹುದು ಅವರು. ಸೊ ಅದನ್ನು ಹೇಳ್ತಾ ಇರ್ತಾರೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಹೈಕೋರ್ಟ್ನಿಂದ ಆದೇಶ ಬಂದ ಮೇಲೆ, ಇಲ್ಲಿ ಯೋಚನೆ ಮಾಡಬೇಕು, ಹೈಕೋರ್ಟ್ನಿಂದ ಆದೇಶ ಬಂದ ಮೇಲೆ ಅಧಿಕಾರಿಗಳು ಆವಾಗ ಎಚ್ಚೆತ್ಕೊಳ್ತಾರೆ, ನಾವೀಗ ತೆರವು ಮಾಡಿಸ್ಬೇಕು ಅಂತ. ಸೊ ಹಾಗೇ ಮಾಡ್ತಾ ಇದ್ದಾರೆ. ಕೇವಲ ಬಡವರ ಮನೆಗಳನ್ನು ತೆರವು ಮಾಡೋದ್ರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾರೋ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನೈಜ ಸರ್ವೆ ಕಾರ್ಯ ಮಾಡಿ ನಂತರ ಬಡವರಿಗೆ ಅಲ್ಲಿ ನಿವೇಶನ ಕಲ್ಪಿಸಿ ನಂತರ ಒತ್ತುವರಿ ತೆರವು ಮಾಡಿ ಅಂತ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಜ, ಬಡವರು ಎಲ್ಲಿ ಹೋಗ್ತಾರೆ ಏಕಾಏಕಿ ತೆರವು ಮಾಡಿದ್ರೆ? ಅಲ್ಲಿದ್ದಂಥವ್ರು ಯಾರೋ ಬಂದು ಸೇರಿಕೊಂಡಿರ್ತಾರೆ, ಅಂಥವ್ರಿಗೆ ಬೇರೆ ಕಡೆ ಅವಕಾಶವನ್ನು ಕಲ್ಪಿಸಿ ಮಾಡಿ, ಅದಕ್ಕೆ ಜಾಗ ಇರುತ್ತೆ, ಸರ್ಕಾರಿ ಜಾಗ ಇರುತ್ತೆ. ಬಡವ್ರಿಗೆ ಸೂರು ಕಟ್ಕೊಡ್ತೀವಿ, ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ವಸತಿ ಇಲಾಖೆ ಸಚಿವರು ಮೇಲಿಂದ ಮೇಲೆ ಆದೇಶಗಳನ್ನು ಹೇಳ್ತಾ ಇರ್ತಾರೆ. ಎಲ್ಲಿ ಕ್ಯಾಮ್ರಾ ಕಾಣಿಸುತ್ತೆ, ಎಲ್ಲಿ ಮಾಧ್ಯಮದವರು ಇರ್ತಾರೆ, ಅವ್ರ ಮುಂದೆ ತುಂಬ ಒತ್ತಿ ಹೇಳ್ತಾ ಇರ್ತಾರೆ, 1,00,000 ಮನೆಗಳು ಕಟ್ಟಿಸ್ಕೊಡ್ತೀವಿ ಅಂತ. ಕಟ್ಟಿಸ್ಕೊಡಿ ಬಡವರಿಗೆ, ಸರ್ಕಾರಿ ಜಾಗದಲ್ಲಿ ಕಟ್ಟಿಸ್ಕೊಡಿ. ಕೆರೆಗಳನ್ನು ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಪ್ರಭಾವಿಗಳಿಗೆ ಅವಕಾಶ ಕೊಡ್ತೀರಿ, ಇದಕ್ಕೆ ನಿಮಗೆ ಉಪಯೋಗ ಆಗೋದಿಲ್ವಾ? ನೀವು ಸಚಿವರಾಗಿರೋದು ಅಥವಾ ನಿಮ್ಮ ಅಧಿಕಾರಿಗಳು ಇರುವಂಥದ್ದು, ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಿದೆ ಬಡವ್ರನ್ನ ಗುರುತಿಸದೆ? ಇದು ಪ್ರಶ್ನೆ. ಈ ಸಂದರ್ಭದಲ್ಲಿ ಸಿಪಿಐ MS ಸರ್ದಾರ್, ಹಾಗೆ ಉಪ ತಹಸೀಲ್ದಾರ್ ನವೀನ್ ಕುಮಾರ್, ಪಿ ಡಿ ಓ ಸತ್ಯನಾರಾಯಣ ರಾವ್, ಆರ್ ಐ ನಾಗರಾಜು ಹಾಗೂ ಸಾರ್ವಜನಿಕರು ಅಲ್ಲಿರ್ತಾರೆ. ಈ ಬಗ್ಗೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಸೇರಿ ತಹಶೀಲ್ದಾರ್ ವೈ ರವಿ ಅವರಿಗೆ ಒಂದು ಭೇಟಿ ಮಾಡಿ ಮನವಿ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಧುಗಿರಿ ಕರೆಸ್ಪಾಂಡೆಂಟ್ ದೇವರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿರಾಜುದ್ದೀನ್, ಸಿರಾಜ್, ಮಧುಗಿರಿಯ ಕೊಡಗೇನಹಳ್ಳಿನಲ್ಲಿ ಕೆರೆ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಅವಕಾಶ ಇದೆ ಅನ್ನೋಂಗೆ ಆಯ್ತಾಗಾದ್ರೆ, ಅಂದರೆ ಪ್ರಭಾವಿ ವ್ಯಕ್ತಿಗಳು ಏನು ಬೇಕಾದರೂ ಮಾಡಬಹುದು ಅಂತಾನ? ಈಗ ಅಧಿಕಾರಿಗಳು ಹೈಕೋರ್ಟ್ನಿಂದ ಆದೇಶ ಬರೋವರೆಗೂ ಯಾಕೆ ಸುಮ್ಮನೆ ಇದ್ರು ಅಂತ?
ಗುರುಪ್ರಸಾದ್ ಏನಾದ್ರು ವಿಶೇಷ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಇಂದ ಒಂದು ಕಟ್ಟುನಿಟ್ಟಿನ ಆದೇಶ ಆಗಿದೆ. ಏನು ಕೆರೆ ಮತ್ತೆ ಕಾಲುವೆಗಳು ಒತ್ತುವರಿ ತೆರವು ಮಾಡಬೇಕು ಅಂತ ಕಳೆದ 5 ವರ್ಷದ ಹಿಂದಿನ ಆದೇಶ ಆಗಿತ್ತು. ಸೊ ಈ ಹಿಂದಿನ ಪಿಡಿಒಗಳು ಮತ್ತೆ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರು, ನಿರ್ಲಕ್ಷ್ಯ ತೋರ್ಬಿಟ್ಟು ಅದರಲ್ಲಿ ನಿವೇಶನಗಳು ವಿಂಗಡಣೆ ಮಾಡ್ಬಿಟ್ಟು ರಾಜರಶ್ವ ಕೊಟ್ಟುಬಿಟ್ಟಿದ್ದಾರೆ. ಅದನ್ನ ಹಕ್ಕು ಪತ್ರಗಳು ಕೆಲವರನ್ನು ಕೊಟ್ಟಿದ್ದಾರೆ, ಕೆಲವರನ್ನು ಕೊಟ್ಟಿಲ್ಲ. ಸೊ ಇದನ್ನು ಪ್ರಭಾವಿಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಕೆರೆಯ ಜಾಗನ ಕಬಳಿಸುವ ಒಂದು ಹುನ್ನಾರ ಮಾಡ್ಕೊಂಡಿದ್ರು. ಸೊ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಾಜಗೋಪಾಲ್ ರೆಡ್ಡಿ ಅನ್ನೋರು ಒಂದು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ, ದೂರಲ್ಲಿ ಒತ್ತುವರಿ ತೆರವು ಮಾಡಿ ಅಂತ ಲೋಕಾಯುಕ್ತನು ಆದೇಶ ಮಾಡುತ್ತೆ. ತದನಂತರ ಇದಕ್ಕೇನು ಒಂದು ಪ್ರತಿಕ್ರಿಯೆ ಸಿಗದ ಕಾರಣ ಹೈಕೋರ್ಟ್ ಅಲ್ಲಿ PIL ಹಾಕೊಂತಾರೆ. ಸೊ ಹೈಕೋರ್ಟ್ ಅಲ್ಲೂ ಒತ್ತುವರಿ ತೆರವು ಮಾಡಿ ಅಂತ ಆದೇಶ ಕೊಡ್ತಾರೆ. ಸೊ ಇದು ರಾಜ್ಯ ಮಟ್ಟದ ಪ್ರಭಾವಿ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನಿಂದ ಇಷ್ಟು ಜನ ತಳ್ಕೊಂಡು ಬಂದಿದ್ದಾರೆ. ಸೊ ಈಗ ಹೈಕೋರ್ಟ್ ತಹಶೀಲ್ದಾರ್ ಮತ್ತೆ ಉಪ ತಹಶೀಲ್ದಾರ್ ಮತ್ತೆ PDO ಅವ್ರನ್ನ ಒಂದು ಸಮನ್ಸ್ ಜಾರಿ ಮಾಡಿರೋದ್ರಿಂದ ಸೊ ಈಗ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಒತ್ತುವರಿ ತೆರವು ಮಾಡೋದಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ, ಸೊ 12 ಜನ ಬಡ ಕುಟುಂಬಗಳು ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಈ ಹಿಂದಿನ ಅಧಿಕಾರಿಗಳು ಮಾಡಿರೋ ತಪ್ಪಿಂದ ಬಡವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಶ್ರೀಮಂತರಿಗೆ ಕೈ ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಒಂದು ಸೂರು ಕಲ್ಪಿಸ್ಕೊಟ್ಬಿಟ್ಟು ಆಮೇಲೆ ಒತ್ತುವರಿ ತೆರವು ಮಾಡಿ ಅಂತ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ ಇಲ್ಲಿ. ಓಕೆ, ಈಗ ಬೆಳಗ್ಗೆಯಿಂದ ಏನಾಗಿದೆ ಅಂದ್ರೆ ಒತ್ತುವರಿ ತೆರವು ಕಾರ್ಯ ನಡೆದಿದೆಯಾ ಕಂಪ್ಲೀಟ್ ಆಗಿ? ಈಗ ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಏನಾದರೂ ದಾಖಲೆಗಳೇನಾದರೂ ಇತ್ತ? ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಏನು ಇರೋದಿಲ್ಲ, ಮತ್ತಾದರೂ ಕೂಡ ಹಂಗೆ ಅಲ್ಲಿ ಕಾಂಪೌಂಡ್ ಹಾಕ್ಕೊಳ್ಳೋವಂಥದ್ದು, ಆ ಕೆರೆ ಜಾಗದಲ್ಲಿ ಬೇರೆ ಬೇರೆ ಅಕ್ರಮ ಏನು ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಪ್ರಭಾವಿಗಳಿಗೆ ಅಧಿಕಾರಿಗಳು ಅಂದರೆ ಬಂದವರು ಹೋದವರು ಸುಮ್ಮನೆ ಆಗಿಬಿಡ್ತಾ ಇದ್ರ? ಸೊ ಇವತ್ತು ತೆರವು ಎಷ್ಟು ಅಲ್ಲಿ ಸಾಧ್ಯ ಆಗಿದೆ ಅಂತ ಸಿರಾಜ್? ಸೊ ಇದು ಕೆರೆ ಒತ್ತುವರಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಸಹಕಾರ ಕೊಟ್ಟಿದ್ದಾರೆ. ಏನು ಕೆರೆ ಜಾಗದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಆಮೇಲೆ MC ಕೊಟ್ಬಿಟ್ಟು ಏನು ತೊಂದರೆ ಇಲ್ಲ ಅಂತಬಿಟ್ಟು ವಿದ್ಯುತ್ ಸಂಪರ್ಕನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ದಿನೇ ದಿನ ಇಲ್ಲಿ ಏನು ಒಂದು ಕೆರೆ ಅಂಗಳ ಇದೆ, ಕರಗ್ತಾ ಇದೆ. ಸೊ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ, ನೀರಿನ ವ್ಯವಸ್ಥೆ ಇದೆ, ವಿದ್ಯುತ್ ಸೌಕರ್ಯ ಇದೆ. ಸೊ ಎಲ್ಲಾನು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಆಗಿದಾವೆ. ಸೊ ಈಗ ಜಿಲ್ಲಾಧಿಕಾರಿಗಳು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರ ಏನಾದೇಶ ಕೊಟ್ಟಿದೆ ಮತ್ತೆ ಹೈಕೋರ್ಟ್ ಆದೇಶ, ಕೆರೆ ಒತ್ತುವರಿ, ಕೆರೆ ಅಂಗಳ, ನದಿ ಮತ್ತೆ ರಾಜಕಾಲುವೆಗಳು ಕಡ್ಡಾಯವಾಗಿ ಒತ್ತುವರಿ ತೆರವು ಮಾಡಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಮತ್ತೆ ಉಪ ವಿಭಾಗಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ಇಲ್ಲೇ ಒತ್ತುವರಿ ಇಲ್ಲ, ಅದನ್ನ ತೆರವು ಮಾಡಿ ಅಂತ ಬಿಟ್ಟು. ಸೊ ಇಲ್ಲಿ ಒಂದು ಸಮಸ್ಯೆ ಆಗ್ತಿದೆ ಅಂದ್ರೆ 10 ಬಡ ಕುಟುಂಬಗಳಿದಾವೆ. ಅವ್ರಿಗೆ ನಿರ್ಗತಿಕರು ಹಂದಿ ಸಾಕಾಣಿಕೆ ಮಾಡ್ತಾರೆ, ಕೆಲವರು ಕೂಲಿ ಕಾರ್ಮಿಕರು ಮಾಡ್ತಾರೆ, ಮೆಕ್ಯಾನಿಕ್ ಕೆಲಸ ಮಾಡೋರು ಮಾತ್ರ ನೋಟಿಸ್ ಜಾರಿ ಮಾಡಿದ್ರೆ. ಇದನ್ನ ಜಾರಿ ಮಾಡೋದಕ್ಕೆ ಉದ್ದೇಶ ಏನಂದ್ರೆ, ಈ ಹಿಂದೆ ಇರ್ತಕ್ಕಂಥ PDO ಮತ್ತೆ ಅಧಿಕಾರಿಗಳು, ಆಮೇಲೆ ಸರ್ವೇರ್ಗಳು 3 ಸರಿ ಸರ್ವೆ ಆಗಿದೆ, 3 ಸರಿನೂ ಒಂದಕ್ಕೊಂದು ತಾಳೆ ಆಗದಿರ ರೀತಿ ಸರ್ವೆ ಮಾಡಿದೆ. ಇದು ಪ್ರಭಾವಿ ರಾಜಕಾರಣಿಗಳ ಕುಮ್ಮಕ್ಕಿಂತ ಈ ತರ 3 ರೀತಿಯ ಸರ್ವೆ ಆಗಿದೆ ಅನ್ನೋದು ಪ್ರಮುಖ ಆರೋಪ ಕೇಳಿದೆ. ಅಂದ್ರೆ ಯಾರ್ಯಾರು ಅಧಿಕಾರ ಬರುತ್ತೋ ಆಯಾ ಟೈಮಲ್ಲಿ ಹೋಗಿ ಸರ್ವೆ ಮಾಡ್ಕೊಂಬರೋದು, ಅವ್ರಿಗೆ ಬೇಕಾದಂಗೆ ಸರ್ವೆ ಮಾಡಿಸ್ಕೊಂಬಿಟ್ಟು ಅದನ್ನ ದಾಖಲೆ ಇಟ್ಬಿಡೋದು ಅಲ್ಲಿಗೆ. ಹೌದು, ಇವ್ರಿಗೆ ಯಾರು ಒತ್ತುವರಿ ಇವ್ರ ಪರವಾಗಿ ಯಾರಿದ್ದಾರೆ ಅವ್ರ ಸರ್ವೆ ನಾವು ನಡೆಯುತ್ತೆ, ಆಮೇಲೆ ಬಡವ್ರನ್ನ ಕೈ ಬಿಡ್ತಾರೆ. ಸಿರಾಜ್, ಒಂದು ನಗು ಬರುತ್ತೆ, ಈ ಅಧಿಕಾರಿಗಳು ಮಾಡಿರೋ ಎಡವಟ್ಟು. ಅಲ್ಲಿ PDO ಇದ್ದಾರೆ, ಉಪ ತಹಶೀಲ್ದಾರ್ ಇದ್ದಾರೆ, ಮತ್ತು RI ಇರ್ತಾರೆ, ಮತ್ತು ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಕೂಡ ಇರ್ತಾರೆ PDO. ಇವರಿಗೆಲ್ಲ ಅಂದರೆ ಪ್ರತಿ ಸಾರಿ ಇನ್ನೂ ಬೇರೆ ಬೇರೆ ಚೇಂಜಸ್ ಆದಾಗ, ಇದೇ ಅಂತಲ್ಲ ಅಲ್ಲಿ ಸುತ್ತಮುತ್ತ ಬೇರೆ ಇನ್ಯಾವುದೋ ಆಗ್ಬೋದು, ಸರ್ಕಾರಿ ಜಾಗನೇ ಆಗ್ಬೋದು, ಗೋಮಾಳನೇ ಆಗ್ಬಹುದು, ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗಗಳು ಯಾವುದು ಅಂತ ಗುರುತಿಸಿದ್ದಾರಾ ಇಲ್ವಾ, ಅಥವಾ ಅದನ್ನು ಬೇರೆಯವ್ರಿಗೆ ಇವರೇ ಪರಭಾರೆ ಮಾಡ್ಕೊಟ್ಬಿಡ್ತಾರಾ ಹೆಂಗೆ ಅಂತ? ಸೊ ಈ ಅಕ್ರಮವಾಗಿ ಇವರೇನೆ ಈ ಸ್ವತ್ತುಗಳು ಮಾಡ್ಕೊಟ್ಟಿದ್ದಾರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ. ಏನು ಈಗ ನಿವೇಶನ ಕಟ್ಕೊಂಡಿದ್ದಾರೆ, ಅವ್ರನ್ನ ಕಂದಾಯ ಕಟ್ಟಿಸ್ಕೊಂಡು ರೆಸಿಪ್ಟ್ ಹಾಕಿ ಕೊಟ್ಟಿದ್ದಾರೆ, ಈ ಸ್ವತ್ತು ಮಾಡಿ ರಿಜಿಸ್ಟರ್ ಆಗಿದೆ. ಆಮೇಲೆ ನಕಲಿ ಖಾತೆಗಳ ಹಾವಳಿ ಕೊಡಗಿನಹಳ್ಳಿ ಹೋಬಳಿಯಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಯಾರ್ದೋ ಸೈಟ್ ಅಲ್ಲಿ ಯಾರಿಗೋ ಹಕ್ಕು ಪತ್ರ ಕೊಡೋದು, ನಿವೇಶನ ಈ ಸ್ವತ್ತು ಮಾಡ್ಕೊಡ್ತಕ್ಕಂಥ ಆರೋಪಗಳು ಸುಮಾರು ಇದಾವೆ. ಆಮೇಲೆ ದಾಖಲೆ ಸಹಿತ ಲೋಕಾಯುಕ್ತದಲ್ಲಿ ಈಗಾಗಲೇ ಒಂದು 8 ಕೇಸು ದಾಖಲಾಗಿದೆ. ಅಲ್ಲ, ಇಷ್ಟೆಲ್ಲ ಧೈರ್ಯವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅಧಿಕಾರಿಗಳಿಗೆ ಮತ್ತು ಆ ಪ್ರಭಾವಿಗಳಿಗೆ ಯಾರ್ದಾದ್ರೂ ಒಂದು ರಕ್ಷಣೆ ಇದ್ದೇ ಇರಬೇಕಂಗಿದ್ರೆ, ಇಲ್ಲಾಂತಂದ್ರೆ ಸರ್ಕಾರಿ ಮಟ್ಟದಲ್ಲಿ ದಾಖಲೆಗಳನ್ನೇ ತಿದ್ದುತ್ತಾರೆ, ದಾಖಲೆಗಳನ್ನೇ ಫ್ರಾಕ್ಸಿ ಅಥವಾ ಡೂಪ್ಲಿಕೇಟ್ ಮಾಡ್ತಾರೆ ಅಂತಂದ್ರೆ, ಸೊ ಇವ್ರಿಗೆ ಅಷ್ಟು ಧೈರ್ಯ ಹೆಂಗ್ ಬರುತ್ತೆ ಅಂತ? ಹಾಂ ಗುರುಪ್ರಸಾದ್, ಇದೇನಂದ್ರೆ ರಾಜ್ಯ ಮಟ್ಟದ ಉನ್ನತ ರಾಜಕಾರಣಿಗಳ ಒಂದು ಕೈವಾಡ ಇರೋದ್ರಿಂದ ರಾಷ್ಟ್ರವಾದ ಇದೆ ಅಂತ ಬಿಟ್ಟು ಅಷ್ಟೊಂದು ಧೈರ್ಯದಿಂದ ಇಂಥ ಕುಮ್ಮಕ್ಕೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಸಿರಾಜ್. ಎಸ್, ಪ್ರಭಾವಿ ವ್ಯಕ್ತಿಗಳಿಂದಂತಹ ಒತ್ತುವರಿಯಾದಂಥ ಕೆರೆಯ ಅಂಗಳದ ಜಾಗವನ್ನು ಇವತ್ತು ಹೈಕೋರ್ಟ್ನ ಆದೇಶ ಬಂದ ಮೇಲೆ, ಒತ್ತುವರಿ ತೆರವು ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ, ಮಧುಗಿರಿಯ ಕೊಡಗೇನಹಳ್ಳಿ ವ್ಯಾಪ್ತಿಯಲ್ಲಿರುವಂತಹ ಚಿಕ್ಕ ಕೆರೆಯನ್ನು ಏನು ಒತ್ತುವರಿ ಮಾಡಿಕೊಂಡಿದ್ರು ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಯಾವುದೋ ಒಂದು ಮೂಲೆಯ ಒಂದು ಚಿಕ್ಕ ಕೆರೆ ಒತ್ತುವರಿ. ಆದರೆ ಇದು ಇಡೀ ರಾಜ್ಯದಲ್ಲಿ ನೀವು ಯೋಚನೆ ಮಾಡಿ, ಎಂತೆಂಥ ಜಾಗದಲ್ಲಿ ಇನ್ಕ್ಲೂಡಿಂಗ್ ರಾಜಧಾನಿ ಬೆಂಗಳೂರಿನಲ್ಲೇ ಕೆರೆ ಒತ್ತುವರಿ ಮಾಡಿ ಕೆರೆಯನ್ನು ನುಂಗಾಕಿರುವಂತಹ ಅನೇಕ ದೊಡ್ಡ ದೊಡ್ಡ ಕುಳಗಳಿದ್ದಾವೆ. ಅದಕ್ಕೆ ಮಳೆ ಬಂದಾಗೆಲ್ಲ ನೀರು ಎಲ್ಲಿ ಸೇರುತ್ತಪ್ಪ ಅಂತಂದರೆ ಹೋಗಿ ಕೆರೆ ಇತ್ತಲ್ಲ ಅಲ್ಲಿ ಹುಡ್ಕೊಂಡು ಹೋಗುತ್ತೆ ನೀರು ಸ್ವಾಭಾವಿಕವಾಗಿ.
ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುತ್ತೆ, ಮನೆ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿರುತ್ತೆ, ನೋಡಿರ್ತೀರಿ. ಸೊ ಇಂತಹ ಒಂದು ಒತ್ತುವರಿ ಆದಂತಹ ಸಂದರ್ಭದಲ್ಲೇ ಅಕ್ರಮವಾಗಿಯೇ ಇಂತಹ ಘಟನೆಗಳಾಗೋದು. ಈಗ ಹಳ್ಳಿಗಳಲ್ಲೂ ಕೂಡ ಇದು ವ್ಯಾಪಿಸ್ಬಿಟ್ಟಿದೆ. ಅಂದರೆ ಪುಕ್ಸಟ್ಟೆ ಜಾಗ ಯಾರಿಗೂ ಗೊತ್ತಿಲ್ಲದಾಗ ಅದನ್ನು ಮೆತ್ತಗೆ ಅಕ್ವೈರ್ ಮಾಡಿಕೊಂಡು ಅದನ್ನು ಲ್ಯಾಂಡ್ ಡೀಲ್ ಮಾಡ್ಕೊಂಬಿಡೋದು ಅಧಿಕಾರಿಗಳ ಜೊತೆ. ಸೊ ಈಗ ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಪಾಪ ಬಡ ಜನರು ಏನು ಮಾಡ್ತಾರೆ, ಅಲ್ಲೆಲ್ಲೋ ಗುಡಿಸ್ಲೋ ಇನ್ನೇನೋ ಒಂದು ಹಾಕೊಂಡಿರ್ತಾರೆ, ಜಂಕ್ ಶೀಟ್ ಹಾಕೊಂಡಿರ್ತಾರೆ, ಅವ್ರನ್ನೆಲ್ಲ ಒಂದು ಕಡೆ ಒದ್ದು ಓಡಿಸಿ ಆಮೇಲೆ ಇದನ್ನು ತಮ್ಮದು ಅಂತ ಹಾಕೊಂಡ್ಬಿಡ್ತಾರೆ ಬೋರ್ಡು. ಎಸ್, ಅಲ್ಲಿನ ಗ್ರಾಮಸ್ಥರೊಬ್ಬರು ನಮ್ಮ ಜೊತೆ ಇದ್ದಾರೆ, ಸೈಯದ್ ನಾಜೀರ್ ಅಂತ. ಸರ್ ನಮಸ್ತೆ ಸೈಯದ್ ಅವರೇ. ನಮಸ್ಕಾರ ಸರ್. ಈಗ ತಾವು ಕೊಡಗೇನಹಳ್ಳಿ ಅವರೇನಾ? ಏನಾಗಿದೆ ಸರ್ ಕೊಡಗೇನಹಳ್ಳಿ ಕೆರೆ? ಕೊಡಗೇನಹಳ್ಳಿ ಕೆರೆ ಇದೆಯಾ, ಕೆರೆ ಇಲ್ವಾ ಸರ್? ಕೆರೆ ಇಲ್ಲ ಸರ್, ಅದು ಸುಮಾರು ವರ್ಷ ಆಗಿದೆ. ಕೆರೆ ಇಲ್ಲ ಸರ್. ಓಕೆ, ಅಲ್ಲ ಈಗ ಒತ್ತುವರಿ ಮಾಡ್ಕೊಳ್ತಾ ಇದಾರಲ್ಲ, ಕೆರೆ ಬೇಕಾ ಬೇಡವಾ ಅಂತ? ಸರ್ ಕೆರೆ ಏನ ಅವಶ್ಯಕತೆ ಇಲ್ಲ ಸರ್, ಕೆರೆ ನೀರು ಬರಲ್ಲ, ಯಾವತ್ತೂ ಈಗ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಕೆರೆ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಅಂತ ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿದ್ಮೇಲೆ ಅಲ್ಲಿ ಆಫೀಸರ್ಸ್ಗಳೆಲ್ಲ ಬಂದಿದಾರೆ ಅಲ್ವಾ ನಾಜೀರ್ ಅವರೇ? ಹೌದು ಸರ್, ಹೌದು ಸರ್. ಓಕೆ, ಈಗ ಆ ಜಾಗನ ಹಳ್ಳಿಗೋಸ್ಕರ ಉಳಿಸ್ಕೊಳ್ಬೇಕು, ಮತ್ತೆ ಏನು ಬಡವರಿಗೆ ಅಲ್ಲಿ ಏನು ಅನ್ಯಾಯ ಆಗಿದೆ ಸರಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ? ಸರ್ ಅದು ಸಾಕ್ಷಿಯಲ್ಲಿ ಅವರು ಮನೆ ಕಟ್ಕೊಂಡಿರೋ ತಪ್ಪಿಲ್ಲ ಸರ್ ಅದು. ಓಕೆ, ಪಂಚಾಯತಿ ಅವರು ಆಗ್ಲೇ ಸೈಟ್ಗಳು ಮಾಡಿ ಪಂಚಾಯತಿ ಅವರೇ ಸೈಟ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಓಕೆ, ಆ ಜಾಗದಲ್ಲಿ ಮನೆಗಳು ಹಾಕೊಂಡಿದ್ದಾರೆ, ಸರ್ಕಾರದಿಂದ ಮನೆಗಳು ಆಗಿದ್ದಾವೆ, ಪಂಚಾಯತಿಂದ ಮನೆ ಮಂಜೂರು ಆಗಿದ್ದಾವೆ, ಮನೆಗಳು ಕಟ್ಕೊಂಡಿದ್ದಾರೆ ಸರ್ ಅವರು. ಚರಂಡಿ ಆಗಿದೆ ಸರ್, ಸಿಸಿ ರಸ್ತೆಗಳಾಗಿದಾವೆ ಸರ್, ಬೀದಿ ದೀಪ ಕೊಟ್ಟಿದ್ದಾರೆ, ಎಲ್ಲ ಮೂಲಭೂತ ಸೌಕರ್ಯ ಇದೆ ಸರ್ ಅಂತ ಮಾಡ್ಬಿಟ್ಟು ಸುಮಾರು 20-30 ವರ್ಷಗಳಿಂದ ಅವರು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸರ್ ಅವರು. ಸರಿ, ಈಗ ಅಲ್ಲಿ ಅಕ್ರಮ ಅಕ್ರಮ ಏನ್ ನಡೆದಿದೆ ಅಂತ? ಸರ್ ಅಕ್ರಮ ಏನ್ ನಡೆದಿದ್ರೆ ಪಂಚಾಯತಿ ಅವರು ಅಕ್ರಮ ಮಾಡಿ ಅವರು ಸೈಟ್ಗಳು ಹಂಚಿದ್ದಾರೆ ಸರ್, ಅದೇ ಅಕ್ರಮ ಆಗಿರೋ ಸರ್, ಪಂಚಾಯತಿಗಳಿಂದಲೇ ಅಕ್ರಮ ಆಗಿರೋ ಸರ್. ಯಾಕೆ ಪಂಚಾಯತಿ ಅವ್ರಿಗೆ ಅಷ್ಟೊಂದು ಅರ್ಜೆಂಟ್ ಯಾಕೆ ಅಕ್ರಮ ಮಾಡೋದಕ್ಕೆ ಅಂತ? ನೋಡಿ, ಆಗಿನ ಕಾಲದಲ್ಲಿ ಮಾಡಿದ್ರು, ಹಿಂದೆ ಮಾಡಿರೋ ಸರ್, ಹಿಂದೆ ಮಾಡ್ತಕ್ಕಂಥವ್ರು ಪಂಚಾಯತಿಯಿಂದ ಜಗನ ಅಕ್ವೇರ್ ಮಾಡಿ ಅವ್ರಿಗೆ ಕೊಂಚ ಕೊಟ್ಟಿದ್ದಾರೆ ಸರ್, ಇವ್ರೇನು ಅಕ್ರಮ ಕಟ್ಕೊಂಡಿಲ್ಲ ಸರ್ ಯಾರು, ಅಕ್ರಮ ಒಂದು ಮನೇನೂ ಇಲ್ಲ. ಈಗ ತೆರವು ಮಾಡಬೇಕು ಅಂತ ಹೇಳ್ತಾ ಇದಾರೆ. ಈಗ ತೆರವು ಮಾಡ್ಬೇಕಂತ ಕೋರ್ಟ್ ಆದೇಶ ಬಂದಿದೆ ಸರ್. ಕೋರ್ಟ್ ನಾವು ಇನ್ನೊಂದು ಹೇಳ್ತಾ ಇದ್ದಾರೆ, ಅವರಲ್ಲಿ ಮನವಿ ಮಾಡೋದು ಇಷ್ಟ ಸರ್, ನಾವು ತೀರಾ ಶ್ರೀಮಂತರ ಮನೆಗಳು ಬಿಟ್ಬಿಟ್ಟಿದ್ದಾರೆ ಸರ್. ಒಂದು ಸಲ 42 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಓಕೆ, ಒಂದ್ ಸಲ 30 ಮನೆಗೆ ನೋಟಿಸ್ ಕೊಟ್ಟವ್ರೆ, ಒಂದ್ ಸಲ 12 ಮನೆಗೆ ನೋಟಿಸ್ ಕೊಟ್ಟವ್ರೆ, ಈಗ 16 ಮನೆ 8 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ಈಗ ಓಕೆ, ಟೋಟಲ್ ಎಷ್ಟು? ಒಂದು 100 ಮನೆ ಇದಾವ ಅಲ್ಲಿ? ಜಾಸ್ತಿ ಇದಾವ ಸರ್, ಇದು 42 ಮನೆ, 48 ಮನೆ ಇದಾವ ಸರ್. 48 ಮನೆ ಇದೆ, ಈಗ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಷ್ಟು ದಿನದಲ್ಲಿ ಖಾಲಿ ಮಾಡ್ಬೇಕು ಅಂತ, ಅಥವಾ ಎಷ್ಟು ದಿನದಲ್ಲಿ ಇದನ್ನ ಸರಿ ಮಾಡ್ಕೋಬೇಕು ಅಂತ? ಇವತ್ತು ಡೆಮಾಲಿಷನ್ ಗೆ ಬಂದಿದ್ದಾರೆ ಸರ್. ಇವತ್ತು ಡೆಮಾಲಿಷನ್ ಗೆ ಬಂದಿದ್ರು? ಓಕೆ, ಡೆಮಾಲಿಷನ್ ಗೆ ಬಂದಿದ್ದಾರೆ ಸರ್. ನಾವೆಲ್ಲ ತಡೆ ಮಾಡಿ ಇದ್ ಮಾಡಿದ್ವಿ ಸರ್, ಇದ್ ಮಾಡ್ಕೊಡಿ ಮಾಡ್ಕೊಡ್ದು ಬಡವರು ಎಲ್ಲಿ ಹೋಗ್ಬೇಕು ಸರ್, ಇರೋ ಮನೆ ಇಲ್ಲ, ಎಲ್ಲೂ ಜಾಗನೂ ಇಲ್ಲ, ಮಕ್ಕಳು ಮರಿ ಕುರಿ ಮೇಕೆ ಕೋಳಿ ಎಲ್ಲ ಕಟ್ಕೊಂಡಿದ್ದಾರೆ ಸರ್ ಅವರು. ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು, ಅಮಾಲಿಗಳಿದ್ದಾರೆ ಅದರಲ್ಲಿ. ಇವಾಗ ಬೆಳಿಗ್ಗೆ 11 ಗಂಟೆಗೆ ಬಂದ್ರಲ್ಲ ನಾಜೀರ್ ಅವರು, ಏನಾಯ್ತು ಅಲ್ಲಿಂದ 11 ಗಂಟೆಯಿಂದ? ಸರ್ ಅಲ್ಲಿ ಬಂದ್ರವರು ಪಂಚಾಯತಿ ಅವರು JCB ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ವಾಪಸ್ ಹೋದ್ರು ಸರ್ ಎಲ್ಲ. ಈಗ ಏನು ಅಲ್ಲಿ ಮುಟ್ಟಿಲ್ಲ, ಅಲ್ಲೇನು ಕೆಡುವಂತ ಕೆಲಸ ಆಗಿಲ್ಲ, ಏನು ಮುಟ್ಟಿಲ್ಲ. ಬಡವರು ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್, ಇದು ಬಹಳ ತುಂಬಾ ಅನ್ಯಾಯ ಸರ್, ಇದು ಅಘೋರ ಇದು. ಓಕೆ, ಈ ಕರೋನಾ ಬೇರೆ ಇದೆ ಸರ್, ಕರೋನಾ ಟೈಮ್ ಅಲ್ಲಿ ಅವರು ಹೊರಗಡೆ ಹೋಗೋ ಇದು ಮಾಡೋದು ಇಲ್ಲ, ಪಾಪ ಏನೋ ಇದು ಗಂಡ ಇದಾಗ್ಬಿಟ್ಟು ಕೂಲಿ ಇಲ್ಲ ನಾಲಿ ಇಲ್ಲ ತರ ಬಹಳ ನರಳ್ತಾ ಇದಾರೆ ಅಂತ ಕಾಲದಲ್ಲಿ ನಿಮ್ ಮನೇನು ಬಿಟ್ಟು ಹೋಗು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಸರ್ ಅವರು. ಎಷ್ಟು ಕುಟುಂಬಗಳಿದೆ ಅಂತಂದ್ರೆ 48 ಮನೆಗಳಿದಾವಲ್ಲಿ? 42 ಮನೆ ಇದೆ ಸರ್. 42 ಮನೆ. ಈಗ ಮುಂದಕ್ಕೆ ಏನ್ ಗತಿ? ಈಗ ಆಯ್ತಪ್ಪ, ಈಗ ನೋಟಿಸ್ ಕೊಟ್ಟಿದ್ದ ಹೈಕೋರ್ಟ್ ಇಂದ, ಯಾವಾಗಿದ್ರು ಅದನ್ನ ತೆರವು ಮಾಡ್ಲೇಬೇಕು ಅಂತ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಮುಂದೆ ಏನ್ ಮಾಡ್ತೀರಿ ಸರ್? ಮುಂದೆ ನಾವು ಇದರಲ್ಲಿ ಬೇಡ ಸರ್, ಅವ್ರಿಗೆ ಮನೆಗಳು ಮೂಲಭೂತ ಸೌಕರ್ಯ ಮಾಡ್ಬಿಟ್ಟು ಅವ್ರಿಗೆ ತೆರವು ಮಾಡಿಸ್ಲ ಸರ್, ಪರವಾಗಿಲ್ಲ, ಎಲ್ಲಾನ ಪಂಚಾಯತಿ ಅವ್ರು ಸೈಟ್ ಕೊಟ್ಟು ಮನೆ ಮಾಡ್ಕೊಟ್ಟು ಅವ್ರಿಗೆಲ್ಲ ಹೋಗಂಗ್ ಮಾಡ್ಕೊಟ್ಟು ಮಾಡಿದ್ರೆ ಪರವಾಗಿಲ್ಲ ಸರ್, ಇಲ್ಲಾಂದ್ರೆ ಅವ್ರು ಬೀದಿ ಪಾಲಾಗಿ ಹೋಗ್ತಾರೆ ಸರ್ ಅವ್ರು. ಓಕೆ, ಥ್ಯಾಂಕ್ ಯು ಸೈಯದ್ ನಾಜೀರ್ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ ಅಮೋಕ್ ಟಿವಿ ಜೊತೆ. ಎಸ್, ಗ್ರಾಮಸ್ಥರು ಮಾತನಾಡಿದ್ರು ಪಂಚಾಯತಿಯಿಂದ ನಡೆದಿರುವಂತಹ ಈ ಅಕ್ರಮಕ್ಕೆ ಬೇಕಾದ ಹಾಗೆ ಅವ್ರಿಗೆ ಅಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿದೆ, ಅವ್ರಿಗೆ ಸೈಟ್ ಕೊಟ್ಟಿದ್ದಾರೆ, ಮನೆ ಕಟ್ಟಿಕೊಡಕ್ಕೆ ಅನುಕೂಲ ಕೊಟ್ಟಿದ್ದಾರೆ, ಏನೇನು ಬೇಕೋ ಮೂಲಭೂತ ಸೌಕರ್ಯ, ಕುಡಿಯೋ ನೀರು, ರಸ್ತೆ ಆಗಿರಬಹುದು, ಅಲ್ಲಿ ಏನೇನು ಬೇಕೋ ಒಟ್ಟಿನಲ್ಲಿ ನಾಗರಿಕರು ವಾಸ ಮಾಡುವಂತಹ ಎಲ್ಲ ಸೌಲಭ್ಯಗಳು ಇರುವಂತಹ ಒಂದು ಜಾಗವನ್ನು ಆ ಒಂದು ಕೆರೆಯ ಒತ್ತುವರಿ ಆದಂತಹ ಜಾಗದಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ. ಆದರೆ ಪಂಚಾಯತಿಯವರು ಅಥವಾ ಈಗೇನು ಆದೇಶ ಬಂದಿರುವಂಥದ್ದು, ದೊಡ್ಡ ದೊಡ್ಡವರ ಮನೆಗಳಿಗೆ ಯಾರೂ ಕೂಡ JCB ಮುಟ್ತಾ ಇಲ್ಲ, ಎಲ್ಲ ಬಡವರ ಮನೆಯನ್ನು 42 ಮನೆಗಳನ್ನು ಈಗ ನೆಲಸಮ ಮಾಡೋದಕ್ಕೆ ಇವತ್ತು JCB ತರಿಸ್ಕೊಂಡು ಬಂದಿದ್ದಾರೆ.
ಅದೃಷ್ಟವಶಾತ್ ಜೆ ಸಿ ಬಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ, ಪ್ರಪಂಚದಲ್ಲಿ ಒಂದು ಜೆ ಸಿ ಬಿ ಸಿಗ್ತಾ ಇಲ್ಲ ಅವರಿಗೆ ಕೊಡಗಿನಹಳ್ಳಿನಲ್ಲಿ. ಅಂದರೆ ಅಧಿಕಾರಿಗಳು ಇಲ್ಲಿಯೂ ಕೂಡ ಹಿಂದೂ ಮುಂದೆ ಆಟ ಆಡ್ತಾ ಇದ್ದಾರೆ ಅಂತ ಇಲ್ಲಿಗೆ ಅನ್ನಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಕೊನೆಗೆ ಕುತ್ತಿಗೆಗೆ ಬರೋದು ಬಡವರಿಗೇನೆ, ಇನ್ಯಾರಿಗೂ ಬರೋದಿಲ್ಲ. ಸೊ ಅಂಥ ಕೆಲಸ ಇಲ್ಲೂ ಕೂಡ ನಡೀತಾ ಇದೆ. ಹೈಕೋರ್ಟ್ನಿಂದ ತಹಶೀಲ್ದಾರ್ಗೆ, ಪಿ ಡಿ ಒಗೆ, ಉಪತಹಶೀಲ್ದಾರ್ಗೆ ಸಮನ್ಸ್ ಜಾರಿ ಆಗಿದೆ ಅಂತಂದರೆ ಇವರ ಕಾರ್ಯವೈಖರಿಯನ್ನು ಹೈಕೋರ್ಟ್ ಹೇಗೆ ಗಮನಿಸಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮಧುಗಿರಿ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ, 29.9 ಗುಂಟೆ ಆ ಚಿಕ್ಕ ಕೆರೆಯ ಜಾಗವನ್ನು ಗಮನಿಸ್ತಾ ಇದ್ದೀರಿ. ಸೊ ಆ ಭಾಗದಲ್ಲಿ ದೊಡ್ಡವರ ಆಸ್ತಿಯನ್ನು ಅಥವಾ ದೊಡ್ಡವರು ಏನು ನಮ್ಮದು ಅಂತ ಹೇಳ್ಕೊಂಡಿರ್ತಾರಲ್ಲ, ಆ ಜಾಗದಲ್ಲಿ ಯಾರೂ ಕೂಡ ಅಕ್ರಮ ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅದನ್ನು ಅಕ್ರಮವಾಗಿ ಅವರೇ ಮಾಡ್ಕಟ್ಟಿರ್ತಾರೆ. ಸೊ ಹೀಗಿದ್ದಾಗ ಬಡವರಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಮನೆಯನ್ನು ಇವತ್ತು ಕೆಡುತ್ತೀವಿ ಅಂತ ಜೆ ಸಿ ಬಿ ಹಿಡ್ಕೊಂಡು ಬಂದಿದ್ದಾರೆ. ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ, ನಾವು ಈ ಸಂದರ್ಭದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ನಮಗೆ ಬೇರೆ ಅವಕಾಶವನ್ನು ಬೇರೆ ಸೌಲಭ್ಯವನ್ನು ಕಲ್ಪಿಸ್ಕೊಡಿ, ನಾವು ಕಡೆ ಹೋಗ್ತೀವಿ ಅಂತ. ಇದು ಪ್ರತಿ ಬಾರಿಯೂ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಆಗುವಂತಹ ಘಟನೆ, ಇಲ್ಲಾಗುವಂಥ ಇದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಹೈಕೋರ್ಟೇ ಕೊಡಬೇಕಾಗತ್ತೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು ಅಕ್ರಮ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಖಾತೆನೂ ಮಾಡಿಕೊಟ್ಟಿದ್ದಾರೆ, ಅಲ್ಲಿಗೆ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಇಂಥದ್ದನ್ನೆಲ್ಲ ಅಕ್ರಮವಾಗಿ ಯಾಕೆ ಮಾಡಿದ್ರು, ಯಾರಿಂದ ದುಡ್ಡು ಇಸ್ಕೊಂಡು ಮಾಡಿದ್ರು, ಇದನ್ನು ಹೈಕೋರ್ಟೇ ಇದಕ್ಕೆ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಇದು ಇಂತಹ ಅನೇಕ ಘಟನೆಗಳು ಹೀಗೇನೆ ಮುಚ್ಚೋಗ್ಬಿಡ್ತವೆ. ಇವತ್ತು ಪೊಲೀಸ್ ಬಂದೋಬಸ್ತ್ನಲ್ಲಿ ಅಲ್ಲಿ ತೆರವು ಮಾಡಬೇಕಾದಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ಯಾವುದು ಅಲ್ಲಿ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೆದಿಲ್ಲ. ಅಲ್ಲಿರುವಂತಹ ಅನೇಕರು ಸುಮಾರು 42 ಒಂದು 50-60 ಮನೆಗಳು ಕೇಳ್ಕೊಳ್ತಾ ಇದ್ದಾರೆ, ದಯವಿಟ್ಟು ಇಂಥ ಕೊರೋನಾ ಸಂದರ್ಭದಲ್ಲಿ ಹೀಗೆ ಮಾಡಬೇಡಿ, ಬೀದಿಪಾಲು ಮಾಡಬೇಡಿ ನಮ್ಮನ್ನು, ನಾವೆಲ್ಲಿಗೆ ಹೋಗೋಣ ಅಂತ. ಸೊ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 72 ಈ ಒಂದು ಘಟನೆ ನಡೆದಿದೆ. ಎಸ್, ಮತ್ತೊಬ್ಬರು ಗ್ರಾಮಸ್ಥಿದ್ರೆ ಮಂಜು ಅಂತ ಕೊಡಗೇನಹಳ್ಳಿ ಅವರು. ಸರ್ ನಮಸ್ಕಾರ ಮಂಜು ಅವರೇ. ಸರ್, ಏನಾಗಿದೆ ನಿಮ್ಮ ಊರಿನಲ್ಲಿ ಇವಾಗ, ಒತ್ತುವರಿ ಜಾಗನ ತೆರವು ಮಾಡಿಕೊಡ್ತೀರಾ ಅಥವಾ ಇದು ಯಾರು ತಪ್ಪು ಅಂತ ಹೇಳ್ತೀರಿ? ಸರ್, ಈಗ ಬರುವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚಿಕ್ಕಕೆರೆ ಅಂತ ಹೇಳ್ಬಿಟ್ಟು 72 ಸರ್ವೆ ನಂಬರ್ 29-19 ಗುಂಟೆ ಇದೆ. ಓಕೆ, ಅದರಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕಕೆರೆಯಲ್ಲಿ ಕೆಲವು ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ. ಅದರಲ್ಲಿ ತೀರಾ ಕಡು ಬಡವರಿದ್ದಾರೆ, ನಿರ್ಗತಿಗಳಿದ್ದಾರೆ. ಆಲ್ರೆಡಿ ಅವ್ರಿಗೆ ನಾವು ಕೋರ್ಟ್ ಕರ್ನಾಟಕ ನಾವು ಏನು ನಮ್ಗೆ ಹೈಕೋರ್ಟ್ ಆರ್ಡರ್ ಬಂದಿದೆ, ಅದರಂತೆ ತೆರವು ಮಾಡ್ಕೊಡೋದಕ್ಕೆ ನಮ್ದೇನು ಕಾನೂನಿಗೆ ನಾವು ತಲೆ ತಪ್ಪಿಸ್ತೀವಿ ಸರ್ ಪಂಚಾಯತಿ ಕಡೆಯಿಂದ. ಓಕೆ, ಆದ್ರೆ ಕೆಲವು ನಮ್ಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ತಾ ಇದ್ವಿ. ಯಾಕಂದ್ರೆ ಬಡವರಿಗೆಲ್ಲ ನಾವು ಬೇರೆ ಕಡೆ ಸೂರು ಮಾಡಿಸ್ಬಿಟ್ಟು ಅದ್ ತೆರವು ಮಾಡೋದಕ್ಕೆ, ಯಾಕಂದ್ರೆ ವಯಸ್ಸಾದವರಿದ್ದಾರೆ, ಬಾಣಂತಿರಿದ್ದಾರೆ, ಎಲ್ಲ ಬೀದಿಗೆ ಬಂದಿದ್ದಾರೆ ಇವತ್ತು. ಹಾಗಾಗಿ ಜೊತೆಗೆ 3 ಅಳತೆ ಆಗಿದೆ ಸರ್ ಅದು. ಹೈಕೋರ್ಟ್ ಆದೇಶ ಏನಾಗಿದೆ ಅಂದ್ರೆ 3 ಸರ್ವೆಗೆ ಕೊಟ್ಟಿದ್ದಾರೆ, 3 ಸರ್ವೆ ಆಗಿದೆ ಅದು. ಓಕೆ, ಯಾಕೆ ಹಂಗೆ ಪದೇ ಪದೇ ಸರ್ವೆನಲ್ಲಿ ಯಾಕೆ ವ್ಯತ್ಯಾಸ ಆಗಿದೆ ಅಂತ ಮಂಜು ಅವರೇ? ಅದೇ ಸರ್, ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಸರ್ವೆ ಕರೆಕ್ಟ್ ಆಗಿ ಒಂದು ಸರಿ ಆದ್ರೆ ಏನೋ ಒಂದು ಫೈನಲ್ ಆಗೋದಕ್ಕೆ ತೊಂದರೆ ಇದೆ ಸರ್ ಅದರಲ್ಲಿ. ಈಗ 3 ಇನ್ನೂ 3 ಅಳತೆ ಮಾಡಿ ಒಂದ್ಸರ 40 ಮನೆ, ಒಂದ್ಸರಿ 28 ಮನೆ, ಒಂದ್ಸರಿ 21 ಮನೆ ಕೊಟ್ರೆ ಯಾವ್ದು ಕರೆಕ್ಟ್ ಅಂತ ಗೊತ್ತಾಗಬೇಕು ಸರ್ ಸಾರ್ವಜನಿಕರಿಗೆ ಇಲ್ಲಿ. ಅದೇ 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 ಕನ್ಫ್ಯೂಸ್ ಆಗೋದು. 3 ಸರ್ವೆನಲ್ಲೂ 3 ಸರಿ ಬೇರೆ ಬೇರೆ ತರ ನಮ್ಗೆ ಅಲ್ಲಿ ಡಿಸ್ಕ್ಲೈಮರ್ಸ್ ಬಂದ್ರೆ ಯಾವ ರೀತಿ ಜನ ಅಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅದನ್ನ ಅಂತ. ಈಗ ಯಾರು ತಪ್ಪು ಅಂತೀರಾ ಮಂಜು ಅವರು, ನೀವು ಆ ಊರ್ನವರಾಗಿ ಯಾರ್ದು ತಪ್ಪು ಅಂತ ಹೇಳ್ತೀರಿ? ಕಾಲಾವಕಾಶ ಕೊಟ್ಟರೆ ತೆರವು ಮಾಡ್ಕೊಡ್ತಾರೆ ಜನನು. ಅಂದ್ರೆ ಈಗ ಕಂದಾಯ ಇಲಾಖೆದು ಮೊದಲನೇ ತಪ್ಪಿದೆ ಅಂತ ಕಂದಾಯ ಇಲಾಖೆಯವರು ಪಿಡಿಒ ಮೇಲೆ ಹೇಳ್ತಾರೆ. ಆಕ್ಚುಲಾಗಿ ಸರ್ವೆ ದಾಖಲೆಗಳ ಪ್ರಕಾರ ಸರ್ವೆ ಫಸ್ಟ್ ಆಗ್ಬೇಕು ಸರ್, 29 ಎಕರೆ 19 ಗುಂಟೆ ಫಸ್ಟ್ ಬೌಂಡ್ರಿ ಫಿಕ್ಸ್ ಆಗ್ಬೇಕು ಸರ್. ಅದು ಯಾವಾಗ ಆಗಿದ್ದು ಸರ್, ಎಷ್ಟು ವರ್ಷ ಆಗಿತ್ತು ಅದೆಲ್ಲ ಸರ್ವೆ ಆಗಿ ಈ ರೀತಿ? ಸರ್, ಇದು 2016 ಹೈಕೋರ್ಟ್ ಆದೇಶ ಆಯ್ತು. ಹೈಕೋರ್ಟ್ ಆದೇಶ ಆದ್ಮೇಲೆ ಅದೇ ಅಲ್ಲಿಂದ ಈಚೆಗೆ 3 ಸರಿಗೆ ಆಗಿದೆ. ಓ ಸರಿ, 2020 ಒಂದು ಮೂರನೇ ಸರ್ವೆ ಮಾಡಿದ್ದಾರೆ. ಓಕೆ, ಹಾ ಸರ್, ಅದರಲ್ಲಿ ಟೋಟಲ್ ಆಗಿ 21 ಜನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಓಕೆ, ಈಗ ಒಬ್ರು ಆಲ್ರೆಡಿ ಹೈಕೋರ್ಟ್ ಹೋಗಿ ಸ್ಟೇ ತಂದಿದ್ದಾರೆ. ಓಕೆ, ಹಾ ಹಾ ಹಾ, ಸ್ಟೇ ತಂದಿರೋರಿಗೆ ಬಿಡ್ತಾ ಇದಾರೆ, ಮಿಕ್ಕಿದವ್ರಿಗೆ ಬಡವರು ತೀರಾ ಬಡವರು ಹೈಕೋರ್ಟ್ ಮೆಟ್ಲು ಹತ್ತಿರೋಲ್ಲ, ಬೆಂಗಳೂರು ಮಕ್ಕ ನೋಡಿಲ್ಲ ಸರ್ ಅವರು. ಈಗ ಅಂತವ್ರ ಮನೆಗೆ ಇವತ್ತು ಜೆ ಸಿ ಬಿ ತರ್ಕೊಂಡು ಬಂದಿದ್ದಾರೆ. ಅವರು ಸರ್, ಈಗ ಕೊರೋನಾಗಳಲ್ಲಿ ಎಲ್ಲ ನಮ್ಮ ದೇಶಕ್ಕೆ ಗೊತ್ತಿದೆ ಬಹಳ, ಈಗ ಅವರು ಎಲ್ಲ ಕೂಲಿ ಮಾಡ್ಕೊಳ್ತೀನಿ ಸರ್ ಅದು.
ಕಡು ಬರೋರು ಅವ್ರಿಗೆ ಬೇರೆ ಕಡೆ ಜಮೀನ್ ಇಲ್ಲ ಸೈಟ್ ಇಲ್ಲ ಒಂದು ಮನೆ ಇಲ್ಲ ಸರ್ ಕಟ್ಕೊಂಡು ಹೋಗೋದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಕಾಲಾವಕಾಶ ಕೊಟ್ಟೆ ಬೇರೆ ಕಡೆಗೆ ಏನೋ ಒಂದ್ ಕಡೆ ಗುರುಸ್ಲೋ ಪಡಿಸ್ಲೋ ಹಾಕೊಂಡು ಎಲ್ಲೋ ಏನೋ ಮಾಡ್ಕೊಂತಾರೆ. ಜಾಗ ಇದೆಯಾ ಸರ್ ಪಂಚಾಯತಿ ಜಾಗ ಇದೆಯಾ ಅದಕ್ಕೋಸ್ಕರ ನೀವು ಹೇಳಿದಂತ ವಿಚಾರಕ್ಕೆ ಜಾಗ ಇದೆಯಾ ಊರಿನಲ್ಲಿ? ಅದಕ್ಕೆ ಸರ್ ಮತ್ತೆ ನಾವೆಲ್ಲ ಈಗ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಮೆಂಬರ್ಸ್ ಎಲ್ಲಾನು ಸಾರ್ವಜನಿಕರು ಸದಸ್ಯರು ಎಲ್ಲ ಪಂಚಾಯತ್ ನಾವು ಇವಾಗ ಮದ್ಗಿರಿಗೆ ಹೋಗ್ತಾ ಇದೀವಿ ಸರ್ ತಹಸೀಲ್ದಾರ್ ನಮ್ಮ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಒಂದು ಸರ್ಕಾರಿ ಜಾಗ ಗುರುತಿಸ್ಕೊಡಿ ಫಸ್ಟ್ ಅವ್ರಿಗೆ ಬೇಗನೆ ಇತ್ತಿನ ಬೇಗನೆ ಒಂದು ಹಂಚಿಕೆ ಮಾಡಿಕೊಟ್ರೆ ನಿವೇಶನ ಅವ್ರಿಗೆ ಏನೋ ಅಲ್ಲಿ ಹೋಗಿ ಇರೋದಕ್ಕೊಂದು ವಾಸ್ತವ ಗುರುತಾಗೂ ಇಕ್ಕೊಂಡು ಜೀವನ ಮಾಡ್ತಾರೆ. ಮಂಜು ಅವ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಈಗ ಇಂತಹ ಸನ್ನಿವೇಶಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಅವನನ್ನ ಅವಲೋಕನ ಮಾಡಿದಾಗ ಈ ನಿವೇಶನ ಹಂಚಿಕೆನಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಯಾರೋ ಒಬ್ಬ ರಾಜಕೀಯ ಪುಡಾರಿ ಇರ್ತಾನೆ, ಅವನ ಹಿಂದೆ ಓಡಾಡ್ಕೊಂಡಿರೋರಿಗೆ ಹಂಚಿಕೆ ಮಾಡ್ಬಿಡ್ತಾರೆ. ನಿಜವಾಗ್ಲೂ ಬೇಕಾಗಿರುವಂತಹ ಸಮಸ್ಯೆ ಇರೋನ್ಗೆ ನಿವೇಶನನೇ ಇಲ್ದಿರೋನ್ಗೆ ಹಂಚಿಕೆ ಮಾಡೋದ್ ಕಷ್ಟ ಆಗ್ಬಿಡುತ್ತೆ. ನೀವು ನೋಡಿರ್ತೀರದನ್ನ. ಈಗ ಅಂತಹ ಅವ್ಯವಹಾರಗಳು ಮತ್ತಿಂತಹ ಅಕ್ರಮಗಳಾದಾಗ್ಲೇನೆ ಬಡವರು ಸಿಗಾಕೊಳ್ಳೋದು, ಬಡವರು ಶೋಷಣೆ ಆಗೋದು ಅಂತ ಟೈಮಲ್ಲೇನೆ ಇವತ್ತು ಅವರೇ ಬೀದಿ ಪಾಲ್ ಆಗ್ತಾ ಇರೋದು. ಬೀದಿ ಪಾಲ್ ಆಗೋದು ಬೇಡ ಅಂತ ಹೇಳಿ ಸರ್ ನಾವು ಮಾತಾಡ್ತಾ ಇರೋದು. ಓಕೆ ಓಕೆ, ಥ್ಯಾಂಕ್ ಯು ಮಂಜು ಅವರೇ. ಸೊ ಹೈಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಪಾಲಿಸಲೇಬೇಕು. ಆದರೆ ಅದಕ್ಕೂ ಮುನ್ನ ಅಧಿಕಾರಿಗಳು ಯಾವ ನಿರ್ಧಾರವನ್ನ ಪಂಚಾಯತಿ ಅಧಿಕಾರಿಗಳ ಸಮೇತ ತೆಗೆದುಕೊಳ್ತಾರೆ ಕಾದು ನೋಡೋಣ. ಬಡವರು ಮನೆಗಳ ತೆರವು ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಇಲಾಖೆ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಅಧಿಕಾರಿಗಳು ಯೋಚನೆ ಮಾಡಬೇಕಾಗುತ್ತೆ. ಮಾಡಾಗಿದ್ರೆ ಎಲ್ಲರದ್ದು ಮಾಡಿ, ಇಲ್ಲ ಅಂತಂದರೆ ಈ ಕೆಲಸಕ್ಕೆ ಯಾರು ಯಾವ ರೀತಿ ಸೂಕ್ತವಾದಂತಹ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ, ಏನು ಮಾನದಂಡ ತೆಗೆದುಕೊಂಡ್ರೆ ಎಲ್ರಿಗೂ ನ್ಯಾಯ ಸಿಗುತ್ತೆ, ಅದನ್ನು ಮಾಡಬೇಕಾಗತ್ತೆ. ಎಸ್, ಅಲ್ಲಿ CPI MS ಸರ್ದಾರ್, ಉಪತಹಶೀಲ್ದಾರ್ ನವೀನ್ ಕುಮಾರ್, PDO ಸತ್ಯನಾರಾಯಣ ರಾವ್, RI ನಾಗರಾಜು ಎಲ್ಲರೂ ಇವತ್ತು ಬೆಳಗ್ಗೆ ಅಲ್ಲಿ ಹಾಜರಾಗಿದ್ದಾರೆ. ಹೈಕೋರ್ಟ್ ಆದೇಶ ಬಂದ ಮೇಲೆ ಎಲ್ಲರೂ ಎದ್ದು ಬಂದಿದ್ದಾರೆ ಅಲ್ಲಿಗೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದ್ದಕ್ಕಿದ್ದ ಹಾಗೆ ಮನೆ ತೆರವು ಮಾಡಿದ್ರೆ, ನೋಟಿಸನ್ನು ಕೊಟ್ಟರೂ ಕೂಡ ಈಗ ಹೋಗೋದಕ್ಕೆ ಎಲ್ಲಿ ಜಾಗ ಇದೆ? ಒಂದು ನಿಜ ಅವ್ರು ಹೇಳೋದು, ಈಗಷ್ಟೇ ಎಲ್ಲ ಪೇಟೆಯಿಂದ ಕೆಲಸ ಕಳ್ಕೊಂಡು ಉದ್ಯೋಗ ಕಳ್ಕೊಂಡು ದುಡ್ಡಿಲ್ಲದೆ ಹಳ್ಳಿ ಕಡೆ ಬಂದು ಸೇರ್ಕೊಂಡಿರ್ತಾರೆ. ವಾಪಸ್ ಹೋಗುವಂತಹ ಅನಿವಾರ್ಯತೆಯೂ ಬಂದಿರೋದಿಲ್ಲ ಅವರಿಗೆ. ಅಂದರೆ ಅಲ್ಲಿ ಉದ್ಯೋಗ ಇದ್ದರೆ ತಾನೇ ವಾಪಸ್ ಹೋಗೋದು. ಹಳ್ಳಿಗಳ ಕಡೆ ಬಂದು ಸೇರ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ನೆಂಟರು ಮನೆಯಲ್ಲೋ, ಇನ್ಯಾರದೋ ಮನೆಯಲ್ಲೋ, ಬಂಧುಗಳು ಮನೆಯಲ್ಲೋ ಇರ್ತಾರೆ, ಅಥವಾ ನಮ್ಮ ಹಳ್ಳಿನಲ್ಲೇ ಬಂದಿರ್ತೀವಿ ಅಂತಂದರೆ ಇಲ್ಲೆಲ್ಲ ಒಂದು ಜಾಗ ಸಿಕ್ಕಿದೆ ಅಂತ. ಈಗ ಅದನ್ನೂ ಕೊಡಿ ಅಂತ ಹೇಳಿದಾಗ ಖಂಡಿತ ಯೋಚನೆ ಆಗುತ್ತೆ. ಆದರೆ ಹೈಕೋರ್ಟ್ನ ಆದೇಶ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆ ರೀತಿಯಾಗಿ ಹೇಳಿದ್ರೆ ಮಾಡಿದ್ರೆ. ಆದರೆ ಬಡವರು ಏನು ಮಾಡ್ತಾರೆ? ಈಗ ಅಧಿಕಾರಕ್ಕೆ ಬರೋದು ಜನ ಎಲ್ಲ ಜನನಾಯಕರಾಗೋದು ಬಡವ್ರ ಹೆಸರು ಹೇಳ್ಕೊಂಡೆ. ಬಡವ್ರನ್ನ ಉದ್ಧಾರ ಮಾಡ್ತೀವಿ, ಅವ್ರಿಗೊಂದು ಮನೆ ಕಲ್ಪಿಸ್ಕೊಡ್ತೀವಿ, ಎಲ್ಲ ಸೌಲಭ್ಯ ಮಾಡಿಕೊಡ್ತೀವಿ, ನೀವು ನಮ್ಗೆ ಓಟ್ ಕೊಡಿ ಅಂತಲೇ ಜನನಾಯಕರೆಲ್ಲರೂ ಜನರೆಲ್ಲರೂ ನಾಯಕರಾಗದ. ಅವಾಗ ಬೀದಿಗೆ ಒಬ್ಬೊಬ್ಬರು ನಾಯಕರು ಉಟ್ಕೊಳ್ತಾರೆ. ಆಗ ಒಬ್ಬ ಲೀಡರ್, ನಾನು ನಿಮಗೆ ಮನೆ ಮಾಡಿಕೊಡ್ತೀನಿ, ವೋಟ್ ರೆಡಿ ಮಾಡಿಸ್ಕೊಡ್ತೀನಿ, ನಿಮಗೆ ರೇಷನ್ ಕೊಡಿಸ್ಕೊಡ್ತೀನಿ, ನಿಮಗೆ ಚಿಂತೆ ಇಲ್ದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿನೇ ಜನನಾಯಕರಾಗ್ತಾರೆ. ಆದರೆ ಅಧಿಕಾರಿಗಳು ಅಧಿಕಾರ ಮಾಡಿದಾಗ್ಲೇ ಅವರು ಕೂಡ ಒಂದು ಅಧಿಕಾರಿಗಳಂತ ಅನ್ನಿಸ್ಕೊಳ್ಳೋದು. ಎಸ್, PDO ಆಗಿರುವಂಥ ಸತ್ಯನಾರಾಯಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅಮೋಕ್ TVಯಿಂದ ಸರ್. ಸರ್, ಈ ಹೈಕೋರ್ಟ್ ಆದೇಶ ಬರೋವರೆಗೂ ಕೂಡ ಯಾಕೆ ಈ ಅಕ್ರಮ ಒತ್ತುವರಿ ತೆರವು ಆಗ್ಲಿಲ್ಲ ಸರ್? ಸರ್, ಇದು 2015 ಹೈಕೋರ್ಟ್ ಆರ್ಡರ್ ಆಗಿದೆ. ಓಕೆ, 2015 ಆರ್ಡರ್ ಆಗಿದ್ರು ಸರ್ ಸಂಬಂಧಪಟ್ಟ ಸರ್ ಹೈಕೋರ್ಟ್ ಆರ್ಡರ್ ಅಲ್ಲಿ ಹೊಸದಾಗಿ ಸರ್ವೆ ಮಾಡಿ ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ಒತ್ತುವರಿ ಪಟ್ಟಿ ಮಾಡಿ ಅವ್ರನ್ನ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಆರ್ಡರ್ ಆಗಿದ್ದಾರೆ. ಎಷ್ಟು ಸರಿ ಸರ್ವೆ ಆಗಿದೆ ಸರ್ ಇದುವರೆಗೂ? ಎಷ್ಟು ಸರಿ ಸರ್ವೆ ಆಗಿದೆ ಈ ಜಾಗ ಸರ್? ಸತ್ಯನಾರಾಯಣರಾವ್ ಅವರು, ಎಷ್ಟು ಸರಿ ಸರ್ವೆ ಆಗಿದೆ ಸರ್ ಇಲ್ಲಿ? ಸರ್ ಹೇಳ್ತು ಪೂರ ಹೇಳ್ತು, ಒಂದು 5 ಮಿನಿಟ್, ಒಂದು 5 ನಿಮಿಷ ಅವಕಾಶ ಕೊಡಿ. ಸರಿ ಸರ್, ಹೇಳಿ ಸರ್. ಅದರಲ್ಲಿ ತಹಸೀಲ್ದಾರು, ಉಪವಿಭಾಗಾಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆಯವರೊಂದಿಗೆ ಸಂಬಂಧ ಬೆಳೆಸ್ಕೊಂಡು ಒತ್ತುವರಿಯನ್ನ ತೆರವು ಮಾಡಿ ಸರ್ವೆ ಮಾಡಿ ಅಂತ ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಆಮೇಲೆ ಸರ್ವೆ ಇಲಾಖೆಯವರು ಅದನ್ನ 3 ಸರಿ ಸರ್ವೆ ಮಾಡಿದ್ದಾರೆ. ಹಿಂದೆ ನಾವು ಬಂದು ಇಲ್ಲಿ ರೀಸೆಂಟ್ ಆಗಿ 6 ತಿಂಗಳಾಗಿದೆ ಸರ್, ಇಲ್ಲಿ ಹೊಸದಾಗಿ ಬಂದಿದ್ವಿ. ಅಲ್ಲಿ 3 ಸರಿ ಸರ್ವೆ ಮಾಡಿದ್ದಾರೆ. 3 ಸರಿ ಸರ್ವೆ ಅಲ್ಲಿ 1 ಸರಿ 41 ಜನ ಪಟ್ಟಿ, 1 ಸರಿ 40-36, ಒಂದ್ ಲಾಸ್ಟ್ ಗೆ 21 ಜನ ಪಟ್ಟಿ ಕೊಟ್ಟಿದ್ದಾರೆ. 21 ಜನ ಪಟ್ಟಿಲಿ ಅದರಲ್ಲಿ 16, ಅದರಲ್ಲಿ 7 ಮನೆಗಳಿದ್ದಾವೆ. 21 ಕೊಟ್ಟಿರೋಂತ 21ರಲ್ಲಿ 7 ಮನೆಗಳಿದ್ದಾವೆ. ಒಂದು ಕಾಂಪೌಂಡ್ ಇದೆ, ಸಾರ್ವಜನಿಕ ಸ್ಮಶಾನ 2 ಇದೆ, ಖಾಲಿ ನಿವೇಶನ 1 ಇದೆ, ಖಾಲಿ ಜಮೀನು ಮಾಡ್ಕೊಂಡಿರೋದು ಅದರಲ್ಲಿ 3 ಇದಾವೆ, ತಗಡಿನ ಶೀಟ್ ಹಾಕೊಂಡು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿರೋದು 5 ಇದಾವೆ, ನ್ಯಾಯ ಆಮೇಲೆ ಪಾಯಿ ಜಾಗ 1 ಇದೆ, ಒಂದು ಕುಲ್ಮೆ ಜಾಗ ಇದೆ. ಒಟ್ಟು ಈ ತರ ವೇರಿಯೇಷನ್ ಅಲ್ಲಿ 21 ಜನ ಇದ್ದಾರೆ. ಅದರಲ್ಲಿ 2 ಕೋರ್ಟಿಂದ ಸ್ಟೇಟ್ ತಂದಿದ್ದಾರೆ.
ಈಗ ಈಗ ಸ್ಟೇ ತಂದಿರೋರ್ನ ಮುಟ್ಟೋದಕ್ಕೆ ಆಗೋದಿಲ್ಲ ಒಂದು ಇಲ್ಲ ಸರಿ 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 ಸರ್ ಆಯ್ತು ಸರ್ ನಾನು ಮಾತಾಡ್ಲ ಸರ್ ಈಗ ಅದ್ರಲ್ಲಿ ಎಲ್ಲರಿಗೂ ನಾವು ಸ್ಟೇ ಮೊನ್ನೆ ಒಬ್ಬರು ತಂದಿದ್ರೆ ಒಬ್ಬರದು ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ ನಾವು ಅದಲ್ಲದೆ ಸರ್ವೆ ನಂಬರ್ ಜಮೀನು ಮತ್ತು ಸ್ಮಶಾನ ಸಾರ್ವಜನಿಕ ಅದ್ಬಿಟ್ಟು ಇನ್ನು 15 ಜನಕ್ಕೂ ನಾವು ನೋಟಿಸ್ ಕೊಟ್ಟಿದ್ವಿ ತಹಸೀಲ್ದಾರ್ ನಮ್ಮ ಮೇಲಾಧಿಕಾರಿ ಸೂಚನೆ ಮೇರೆಗೆ ನೋಟಿಸ್ ಕೊಟ್ಟಿದ್ದೀರಿ ಫೈನ್ ಸರ್ ಕರೆಕ್ಟ್ ಅಲ್ಲ ಅಕ್ರಮ ನಡೆದಿದೆ ನೋಟಿಸ್ ಕೊಟ್ಟಿದ್ದೀರಿ ಓಕೆ ಆದ್ರೆ ಈಗ ಅಲ್ಲಿ ಅವಕಾಶವನ್ನ ಕೊಟ್ಟ ಮೇಲೆ ನೋಟಿಸ್ ಕೊಡಬೇಕಾದ್ರೆ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಅಥವಾ ಬೇರೆ ಸದರಿ ಅಲ್ಲಿರೋಂಥವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಅನ್ನೋದು ಕೂಡ ಇರುತ್ತಲ್ವ ಸರ್ ಅದನ್ನೇ ಮಾತಾಡ್ತಾ ಇದ್ದೆ ಅಷ್ಟೊಳಗೆ ತಾವು ಮಾತಾಡಿದ್ರು ಓಕೆ ಸರ್ ಹೇಳ್ಬಿಡಿ ಸರ್ ಇನ್ನು ಎಷ್ಟೊತ್ತು ಬೇಕು ಹೇಳಿ ಸರ್ ಏನು ಸರ್ ಅದು ಅದಾದ್ಮೇಲೆ ಮೂರು ನೋಟಿಸ್ ಕೊಟ್ಟು ಮೂರು ನೋಟಿಸ್ ಕೊಟ್ಟಮೇಲೆ ಮೊನ್ನೆ ಏಪ್ರಿಲ್ ಮೇ ನಲ್ಲಿ ಇದು ಕಾರ್ಯಕ್ರಮ ಇಟ್ಕೋಬೇಕಾಯ್ತು ಅವಾಗ ಸಡನ್ ಆಗಿ ಲಾಕ್ಡೌನ್ ಆಯ್ತು ಲಾಕ್ಡೌನ್ ಆದ್ರಿಂದ ಒಂದು ತಿಂಗಳು ಮುಂದಕ್ಕೆ ಬಂತು ಮೊನ್ನೆ ಸರ್ ಈಗ ಮಾತಾಡ್ತಾ ಹೋದ್ರೆ ಮಾತೇ ಜಾಸ್ತಿ ಆಗುತ್ತೆ ಸರ್ ಈಗ ಮುಂದಿನ ಕೆಲಸ ಏನ್ ಮಾಡ್ತೀರಿ ಸರ್ PDO ಈಗ ಅಲ್ಲಿನ ಪಂಚಾಯತಿ ಕಡೆಯಿಂದ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಯಾವಾಗ ಆಗುತ್ತೆ ಅದನ್ನಾದ್ರೂ ಹೇಳಿ ಸರ್ ಸರ್ ಇವತ್ತು ನಾವು ಸ್ಥಳಕ್ಕೆ ಹೋಗಿದ್ದಾಗ ಸ್ಥಳೀಯರು ಪ್ರತಿಭಟನೆ ಮಾಡಿದ್ರು ಅದು ಸರ್ವೆ ವೇರಿಯೇಷನ್ ನಲ್ಲಿ ಸರ್ವೆ ಆಗಿದೆ ಪ್ರಭಾವಗಳಲ್ಲಿ ಸರ್ವೆ ಇಲಾಖೆಯಿಂದ ಕೈಬಿಟ್ಟಿದ್ದಾರೆ ಅಮಾಯಕರನ್ನೆಲ್ಲ ಪಟ್ಟಿ ಮಾಡಿದ್ರು ಸ್ಥಳೀಯರೆಲ್ಲ ಪ್ರತಿಭಟನೆ ಮಾಡಿದ್ರು ಆಮೇಲೆ ಬರ್ತಾ ಇದ್ದಂತ JCBನ ಕೆಲವರು ಪ್ರಭಾವಗಳು ತಡೆದ್ಬಿಟ್ಟು ನಮ್ಮನ್ನ ನಿರುಪಯೋಗ ಆಗಿ ಕೆಲಸ ಮಾಡ್ದಂಗೆ ತಡೆದಿದ್ದಾರೆ ವಿಚಾರಣೆ ಮಾಜರ್ ಮಾಡಿದ್ದೀನಿ ಮಾಜಾನ್ ಮಾಡ್ಬಿಟ್ಟು ತಹಸೀಲ್ದಾರ್ ಗಮನಕ್ಕೆ ತರ್ತಾ ಇದ್ದೀನಿ ನೆಕ್ಸ್ಟ್ ಅವ್ರಿಗೆ ಈಗ ಯಾರು ಒತ್ತುವದಾರರು ಇದ್ದಾರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಸೋಕೆ ನೆಕ್ಸ್ಟ್ ನಮ್ಮ ಪಂಚಾಯತಿ ಮೀಟಿಂಗ್ ಇಟ್ಟು ನಾವು ತೀರ್ಮಾನ ತಗೊಂತೀವಿ ಫೈನ್ ಸರ್ ಓಕೆ ಸರ್ ಆ ಕೆಲಸ ನಡೀಲಿ ಸರ್ ಫಾಲೋ ಅಪ್ ಮಾಡ್ತೀವಿ ನಾವು ಈಗ ಹೈಕೋರ್ಟ್ ಇಬ್ಬರಿಗೆ ಸ್ಟೇ ಕೊಟ್ಟಿದೆ ಅಂತ ಹೇಳಿದ್ರಿ ಬಟ್ ಒಂದ್ ಥಿಂಗ್ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಹೇಳಿ ಬರೀ ಒತ್ತುವರಿ ತೆರವು ಕೆಲಸ ಬರೀ ಪಂಚಾಯತಿ ಮೇಲೆ ಬಿಟ್ಟರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳು ನಿಮ್ಮ ಮೇಲಧಿಕಾರಿಗಳಿದ್ದಾರೆ ಸರ್ ನೀವು ಖಂಡಿತ ಅವ್ರಿಗೆ ಮನವಿ ಮಾಡ್ಕೊಳ್ಳಿ ನೀವು ಖಂಡಿತ ಅವ್ರಿಗೆ ಮಾಡ್ತಾರ ಅವರು ಮನವಿ ಮಾಡ್ಕೊಂಡಿದ್ದೀವಿ ನಾವು ರೈಟಿಂಗ್ ಅಲ್ಲಿ ಲೆಟರ್ ಕೊಟ್ಟಿದ್ದೀವಿ ಅದು ಅವ್ರ ಕೆಲಸ ಸರ್ ಅವ್ರ ಕರ್ತವ್ಯ ದಿನ ಬೆಳಗಾದ್ರೆ ಅದನ್ನೇ ಮಾಡ್ಬೇಕು ಮಾಡ್ಬೇಕು ಸರ್ ಬರೀ ಪಂಚಾಯತಿ ಮೇಲೆ ಬಿಟ್ಟರೆ ಸಮಸ್ಯೆ ಆಗುತ್ತೆ ಅಧಿಕಾರಿಗಳ ವರ್ಗ ಇರೋದೇ ಅದಕ್ಕೋಸ್ಕರ ಸರ್ ಜನರು ಕಲ್ಯಾಣಕ್ಕೋಸ್ಕರ ಇರೋದು ಸರ್ ಖಂಡಿತ ಸರ್ ಖಂಡಿತ ಸತ್ಯನಾರಾಯಣ ಅವರೇ ನಮಗ್ ಪ್ರೆಷರ್ ಇರುತ್ತೆ ಇಂಡಿಪೆಂಡೆಂಟ್ ಬಾಡಿ ಅಲ್ಲ ನಾವು ಬೇರೆ ಹ್ಯಾಂಡ್ ಓವರ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಸರ್ ನಿಮ್ಮ ನೀವೇ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್ ನಿಮ್ಮ ವ್ಯಾಪ್ತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೋ ಅದನ್ನ ಮಾಡಿ ನೀವ್ ಯಾರಿಗೆ ರಿಕ್ವಿಸಿಷನ್ ಕೊಡ್ಬೇಕು ಏನ್ ಮಾಡ್ಬೇಕು ಆ ಪ್ಲಾನ್ ಅನ್ನ ಅವ್ರಿಗೆ ಕೊಡಿ ಆ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಮಾಡ್ಲಿಲ್ಲ ಅಂದಾಗ ಜನ ಅದಕ್ಕೆ ತೀರ್ಮಾನ ತೆಗೆದುಕೊಳ್ತಾರೆ ಕಾನೂನಂತೂ ಇದೆಯಲ್ವಾ ಸರ್ ಕಾನೂನು ಇದೆಯಲ್ವಾ ಸರ್ ಕಾನೂನು ನೋಡ್ಕೊಳ್ಳುತ್ತೆ ಕಾನೂನು ತೀರ್ಮಾನ ಅದೇ ಅದನ್ನೇ ಸರ್ ಅದನ್ನೇ ಹೇಳ್ತಾ ಇರೋದು ಸರ್ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ನೀವು ಪತ್ರ ಮುಖ್ಯನ ಮಾಡಿರಿ ಕಾನೂನು ಇದೆ ಅದು ಇದು ಏನಾಗಿದೆ ಅಂತಂದ್ರೆ ಈ ಮತ್ತೆ ಎಲ್ಲಾ ಅಕ್ರಮಗಳು ಪಂಚಾಯತಿ ಅಂತ ಪಂಚಾಯತ್ ಅದು ಅಕ್ರಮನೇ ಅಲ್ಲ ಸರ್ 61ನೇ ಏನ್ ಕಾನೂನು ಇತ್ತು ನಮ್ಗೆ ಗೊತ್ತಿಲ್ಲ ಅವಾಗೇನು ನಾವು ಹುಟ್ಟಿರಲಿಲ್ಲ ಅವಾಗೇನು ಕಟ್ಕೊಂಡು ಅಂತ ಅದನ್ನ ನಿಮ್ಮ ಪಂಚಾಯತಿಯಲ್ಲಿ ಆಗು ಹೋಗುಗಳಿಗೆ ಒಂದು ಪ್ರಕಟಣೆ ಮಾಡ್ತೀರಿ ಅಲ್ವಾ ಸರ್ ನೀವು ಪಂಚಾಯತಿಯಿಂದ ಇಂಥದ್ದಿದೆ ಇಂಥದ್ದಾಗಿದೆ ಇಂಥದ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಈಗ ಅದು ಮಾಡ್ತೀವಿ ಮಾಡಿ ಸರ್ ಹಿಂದೆ 25 ವರ್ಷ ಹಿಂದೆ ಮಾಡ್ಕೊಟ್ಟಿದ್ರಲ್ಲ ಯಾವ ಬೇಸ್ ಮೇಲೆ ಕೊಟ್ಟಾರೆ ಸರ್ ನಿಮ್ ಕೈಲಿ ಅಧಿಕಾರ ಇದೆ ನೀವು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇದ್ದೀರಿ ನಿಮ್ಗೆ ಅಧಿಕಾರ ಇದೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ ಆ ಅಧಿಕಾರ ನೀವು ಬಳಸ್ಕೊಳ್ಳಿ ಅಷ್ಟೇ ನೀವು ಉಪಯೋಗಿಸಿ ಅಷ್ಟೇ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್ ಸರ್ ಎಸ್ PDO ಸತ್ಯನಾರಾಯಣರವರು ಮಾತನಾಡಿದ್ರು ನಾನು 6 ತಿಂಗಳಾಗಿದೆ ಬಂದು ಇದನ್ನೆಲ್ಲ ಕೂಲಂಕುಷವಾಗಿ ನಾನು ಕೂಡ ಗಮನಿಸಿದ್ದೀನಿ ಇದು 20 ವರ್ಷದಿಂದ ಇರುವಂತಹ ಸಮಸ್ಯೆ ಇದರ ಬಗ್ಗೆ ನಾವು ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಇದು ಪಂಚಾಯತಿಯಿಂದನೇ ನೇರವಾಗಿ ಆಗಿರುವಂಥದ್ದಲ್ಲ ನಿಜ ಆ ಅಧಿಕಾರಿಗಳ ಸ್ತರ ಏನಿದೆ ಅಲ್ಲಿಂದ ಮೇಲಿಂದ ಕೆಳಗೆ ಮತ್ತು ಆಯಾ ಮೇಲಧಿಕಾರಿಗಳೇನಿರ್ತಾರೆ ಇದೆಲ್ಲ ಒಟ್ಟಾಗಿ ಸೇರಿಕೊಂಡು ಆಗಿರುವಂಥದ್ದೇ ಆದರೆ ಇಲ್ಲಾಗಿರುವಂಥದ್ದು ಏನು ದೊಡ್ಡ ಮಟ್ಟದಲ್ಲಿ ಭೂ ಅಕ್ರಮ ನಡೆದಿದೆ ಸಾವಿರಾರು ಎಕರೆಗಟ್ಟಲೆ ಆ ಥರದ್ದೇನಲ್ಲ ಆದರೆ ಇಲ್ಲಿ ಬಡವರ ಮನೆಗಳಿರೋದ್ರಿಂದ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಮತ್ತು ಮಾನವೀಯತೆಯಿಂದ ಅವಲೋಕಿಸಬೇಕಾಗತ್ತೆ ಸೊ ಈಗ ಕೋರ್ಟ್ ಆರ್ಡರ್ ಇರೋದ್ರಿಂದ ಇಬ್ಬರಿಗೆ ಅಲ್ಲಿ ಸ್ಟೇ ಸಿಕ್ಕಿದೆ ಇಬ್ಬರಿಗೆ ಮಾತ್ರ ಅಲ್ಲಿ ಸ್ಟೇ ಸಿಕ್ಕಿರುವಂಥದ್ದು ಇಬ್ಬರಿಗೆ ಸ್ಟೇ ಸಿಕ್ಕಿದ ಮೇಲೆ ಅದು ಸ್ಟೇ ತರುವಂಥದ್ದೇನೇ ಜಾಗ ಈಗ ಮಾನವೀಯತೆಯನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಲ್ಲಿನ ಶಾಸಕರು ಅದರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಯಾಕೆಂದರೆ ಮತದಾರರು ಇರ್ತಾರೆ ಮತ್ತು ನಾನು ಎಲ್ಲ ಯಾರು ಓಟ್ ಹಾಕಲಿ ಹಾಕದೇ ಇರಲಿ ಆ ಒಂದು ಪ್ರದೇಶಕ್ಕೆ ಸೇರಿಕೊಂಡವರು ಎಲ್ಲರೂ ಕೂಡ ಅವರ ವ್ಯಾಪ್ತಿಗೆ ಬಂದೇ ಬರ್ತಾರೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಮತ್ತು ಅಧಿಕಾರಿಗಳು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಏನಾಗಿದೆ ಅಲ್ಲಿ ಏನು ಅನ್ಯಾಯ ಆಗಿದೆ
ಬಡವರಿಗೆ ಅವ್ರು ಬೇಕಂತಲೇ ಒತ್ತುವರಿ ಮಾಡ್ಕೊಂಡಿರಲಿಲ್ಲ, ಅಲ್ಲಿರುವಂಥ ಜಾಗ ಸಿಕ್ಕಿದೆ ಅವ್ರಿಗೆ, ಅದನ್ನು ಪಂಚಾಯತಿ ಮುಖೇನ ಪಡ್ಕೊಂಡಿದ್ದಾರೆ. ಪಂಚಾಯತಿಯಲ್ಲಿ ಕೆಲವು ಈಗಾಗಲೇ ಹೇಳಿದಾಗ ಅವರೇ ಒಪ್ಕೊಂಡು ಹಾಗೆ ಮೂರು ಸಲ ಸರ್ವೆ ಆದಾಗ ಮೂರು ಸರಿನೂ ಮೂರು ಥರ ಬೇರೆ ಆದಾಗ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದು ಯಾಕೆ ಅವ್ರಿಗೆ ಗೊತ್ತಾಗಲಿಲ್ಲ? ಅಂದರೆ ಮೂರು ಸತಿ ಸರ್ವೆ ಆದಾಗಲೂ ಬೇರೆ ಬೇರೆ ಥರ ಯಾಕೆ ಬರುತ್ತೆ ಉತ್ತರ? ಅಲ್ಲಿ ಶರ ಬರಿಬೇಕಾದ್ರೆ ಮೂರು ಸರಿ ಬೇರೆ ಆದಮೇಲೆ ಸೊ ಇಲ್ಲೇನೋ ಆಗಿದೆ, ತಪ್ಪಾಗಿದೆ, ವ್ಯತ್ಯಾಸ ಆಗಿದೆ ಅನ್ನೋದು ಯಾಕೆ ಕಂಡುಹಿಡಲಿಲ್ಲ? ಹೈಕೋರ್ಟ್ನಿಂದ ಯಾಕೆ ಬರಬೇಕಾಗಿತ್ತು? ಅಲ್ಲಿವರೆಗೂ ಯಾಕೆ ಕಾಯಬೇಕಾಗಿತ್ತು? ಇದು ಅಧಿಕಾರಿಗಳ ಮಟ್ಟದಲ್ಲಿ ಅಲ್ಲಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ನಡೆದಿರೋದ್ರಿಂದ ಈ ಒಂದು ಘಟನೆ ಆಗಿರುವಂಥದ್ದು. ನೋಡೋಣ ಮುಂದೆ ಯಾರು ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಮತ್ತು ಅಲ್ಲಿ ಅಮಾಯಕರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ಬೇರೆ ಜನಕಲ್ಯಾಣ ಯೋಜನೆಯನ್ನು ಯಾವುದ್ರ ಮುಖೇನ ತೆಗೆದುಕೊಳ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಎಸ್, ತಹಶೀಲ್ದಾರ್ ವೈ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಅಮೋಕ್ ಟಿವಿಯಿಂದ. ಸರ್ ಸರ್ ಈಗ ಕೊಡಿಗೇನಹಳ್ಳಿ ಚಿಕ್ಕಕೆರೆ ಒತ್ತುವರಿ ವಿಚಾರ ಇದೀಗ ಸೌಂಡ್ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ ತೆರವುಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ತೆರವು ಆಗಿದೆಯಾ ಸರ್? ಇಲ್ಲ, ಅದು ಪಂಚಾಯತಿಯವರಿಗೆ ತಿಳಿಸಿದ್ವಿ. ಹ್ಮ್, ಯಾಕಂದ್ರೆ ಕೆರೆ ಮೈನರ್ ಇರಿಗೇಷನ್ ಅಥವಾ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಓಕೆ, ನಾವು ಸರ್ವೆ ಮಾಡಿ ಅವ್ರಿಗೆಲ್ಲ ರಿಪೋರ್ಟ್ ಕೊಟ್ಟಿದೀವಿ, ಅದರಂತೆ ಏನು ಒತ್ತುವರಿ ಇದೆ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದೀವಿ. ಓಕೆ, ಅದನ್ನು ನಮ್ಮ ರೆವಿನ್ಯೂ ಇಲಾಖೆಯವರ ಸಪೋರ್ಟ್ ಮತ್ತೆ ಪೊಲೀಸರ ಇಲಾಖೆ ಸಪೋರ್ಟ್ ತಗೊಂಡು ತೆರವುಗೊಳಿಸೋದಕ್ಕೆ ಅಂತ ಹೇಳಿದ್ವಿ. ಅದನ್ನ ಅವ್ರು ಕಳ್ಸಿಕೊಟ್ಟಿದ್ವಿ. ಇಲ್ಲಿ ಗಲಾಟೆ ಆಯ್ತಾ ಸರ್? ಅಲ್ಲಿ ಗಲಾಟೆ ಆಯ್ತಾ ಹಿಂಗೆ? ಇಲ್ಲ ಇಲ್ಲ, ನಾನಲ್ಲೂ ಹೋಗಿಲ್ಲ. ನನ್ಗೆ ಇಲ್ಲಿ ಕುಂದಕೂರ್ತ ಸಭೆ ಇತ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದು. ಇದ್ರಲ್ಲಿ ನಾನು ಬಿಸಿ ಇದ್ದೆ. ಏನ್ ಮಾಹಿತಿ ಬಂದಿದೆ ಸರ್ ಅಲ್ಲಿಂದ? ಏನ್ ಮಾಹಿತಿ ಬಂದಿದೆ ನಿಮ್ಗೆ? ಅಲ್ಲ, ಬೆಳಿಗ್ಗೆ ಅವರು ನಾನು ಹೋಗಿದ್ದಾಗ ನನ್ ವಿಚಾರಣೆ ಮಾಡಿದಾಗ ಅವ್ರಿಗೆ ಲೋಕಲ್ ಅವರು ಜೆ ಸಿ ಬಿಗಳು ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಬರೋದಕ್ಕಂತಂದ್ರು. ಅಲ್ಲಿ ನೋಡಿ ಪಕ್ಕದಲ್ಲಿ ನೋಡ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ತೆರವು ನಿಯಮಾನುಸಾರ ಏನು ನಾವು ಕ್ರಮ ತಗೋಬೇಕಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ. ಇನ್ನು ಅದ್ರ ಬಗ್ಗೆ ಇವಾಗ ಮಾಹಿತಿ ತಗೋಬೇಕಾಗಿದೆ ಸರ್. ಅಲ್ಲಿನ ಗ್ರಾಮಸ್ಥರು ಮತ್ತೆ ಅಲ್ಲಿನ ಪಿ ಡಿ ಓ ನಮ್ಮ ಜೊತೆ ಮಾತನಾಡಿದ್ರು ಇಷ್ಟೊತ್ತು. ಗ್ರಾಮಸ್ಥರು ಹೇಳ್ತಾರೆ ಮೂರು ಸರಿ ಇದುವರೆಗೂ ಸರ್ವೆ ಆಗಿದೆ, ಮೂರು ಸರ್ವೆಗಳಲ್ಲಿ ಶರ ಇದೆಯಲ್ಲ ಅದು ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಅಕ್ರಮ ನಡೆದಿರೋಂಥದ್ದು ಪಂಚಾಯತಿ ಅಧಿಕಾರಿಗಳ ಕಡೆಯಿಂದಾನೇ. ಅಮಾಯಕರನ್ನ ಈಗ ಸದ್ಯಕ್ಕೆ ಸಡನ್ ಆಗಿ ನೀವು ಆಲ್ ಆಫ್ ಎ ಸಡನ್ ನಮ್ಮನ್ನ ಬಂದು ಒತ್ತುವರಿ ಮಾಡ್ತೀರಿ, ಜೆ ಸಿ ಬಿ ನಿಲ್ಲಿಸ್ಕೊಳ್ತೀರಿ ಅಂತಂದ್ರೆ ಕೊರೋನಾ ಸಂದರ್ಭ ನಾವೆಲ್ಲಿ ಹೋಗ್ಬೇಕು, ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ಅದು ಅದರ ಬಗ್ಗೆ ನನಗೆ ಪಿ ಡಿ ಅವರು ಚರ್ಚೆ ಮಾಡಿದ್ರು. ಹಿಂಗೆಲ್ಲ ನಿನ್ನೆ ಎಲ್ಲ ಮೊನ್ನೆ ಡಿಸ್ಕಸ್ ಮಾಡಿದಾಗ ಆ ರೀತಿ ಹೇಳಿದ್ರು ಅಂತ ನಾನು ಹೇಳಿದೆ. ಯಾವುದೇ ಆಗ್ಲಿ, ನಾವು ಇನ್ನೊಂದು ಏನಂದ್ರೆ ಅವ್ರಿಗೆ ಬೇರೆ ಇನ್ಯಾವುದು ಇರೋದಕ್ಕೆ ಸ್ಥಳ ಇಲ್ಲ ಅಂತಂದಾಗ ಪಂಚಾಯತಿ ವತಿಯಿಂದ ಅವ್ರಿಗೆ ಆಶ್ರಯ ಯೋಜನೆ ಇಟ್ಕೊಡೋದಕ್ಕಾದ್ರೂ ಕ್ರಮ ಕೈಗೊಳ್ಬೇಕಾಗುತ್ತೆ. ಇದುವರೆಗೂ ನೀವು ಇಷ್ಟು ದಿನ ಆದ್ರೂ ಕ್ರಮ ಕೈಗೊಂಡಿಲ್ಲ, ಅದನ್ನ ನಿಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅವ್ರಿಗೆ ಫಸ್ಟ್ ಯಾವ ಇದಕ್ಕೆ ಧಕ್ಕೆ ಆಗದಂತೆ ನೀವು ಅವ್ರಿಗೆ ಫಸ್ಟ್ ಇರೋದಕ್ಕೆ ಜಾಗ ಕೊಟ್ಟು ಆಮೇಲೆ ಇದ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದೆ. ಇವರು ಸರ್ ನನ್ ಬಂದು 6 ತಿಂಗಳಾಯ್ತು, ಅದ್ರ ಬಗ್ಗೆ ನಂಗು ಅಷ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಂದ್ರು. ಫಸ್ಟ್ ನಿಮ್ ಮೇಲಧಿಕಾರಿಗಳ ಹತ್ರ ಇವರ ಹತ್ರ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದ್ದೆ ಅವ್ರಿಗೆ. ಯಾಕಂದ್ರೆ ಪಂಚಾಯತಿಯಲ್ಲಿ ಮತ್ತೆ ಜಮೀನ್ ಇಲ್ಲ ಅಂತಂದ್ರೆ ನಮ್ಮನ್ ಕೇಳಿ ನಾವು ಜಮೀನ್ ಕೂಡ ಕಡಿದ್ವಿ. ಆಶ್ರಯ ಯೋಜನೆ ಅವ್ರಿಗೆ ಟೆಕ್ ಕೊಡೋದಕ್ಕೆ ಮತ್ತೆ ಮನೆ ಕಟ್ಸ್ಕೊಳ್ಳೋದಕ್ಕೆ ಅವ್ರು ಇದ್ರಲ್ಲಿ ರಾಜೀವ್ ಗಾಂಧಿ ಅಸ್ಟಿಂಗ್ ಕಾರ್ಪೊರೇಷನ್ ಕಡೆಯಿಂದ ಇದ್ ಮಾಡ್ಕೊಳ್ಳೋದಕ್ಕೆ ಅವ್ರು ಕ್ರಮ ಕೈಗೊಳ್ಬೇಕಾರೆ ಅದು ಹೇಳಿ ಅದು ತಿಳಿಸಿ ಅವ್ರಿಗೆ ಅಂತ ಯಾವ್ದೋ ನೋಡ್ಕೊಂಡು ಇದ್ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿಗೆಲ್ಲ ಎಲ್ಲಾನು ಇದ್ದು ಆ ರೀತಿ ಮಾಡಿರೋದ್ರೆ ನೀವು ಅಂತವ್ರನ್ನ ಏನು ಮಾಡಕ್ಕಲ್ಲ ಸರ್. ಇಲ್ಲಿ ಸಮಸ್ಯೆ ಆಗಿರೋದು ಏನಂತಂದ್ರೆ ಪಂಚಾಯತಿ ಕಡೆಯಿಂದಾನೇ ಅವ್ರಿಗೆ ನಾಗರಿಕ ಸೌಲಭ್ಯಗಳು ಏನ್ ಸಿಗುತ್ತೋ, ಮನೆಗೆ ರಸ್ತೆ ಹಾಕೊಟ್ಟಿದ್ದಾರೆ, ನಲ್ಲಿ ಹಾಕೊಟ್ಟಿದ್ದಾರೆ, ಮೂಲಭೂತ ಸೌಲಭ್ಯ ಏನ್ ಬೇಕೋ ಅಂದ್ರೆ ನಾಗರಿಕರು ಏನ್ ಜಾಗ ವಾಸ ಮಾಡ್ತಾರೆ ಅದೆಲ್ಲವೂ ಕೂಡ ಅಲ್ಲಿದೆ. ಸೊ ಅಲ್ಲಿದ್ದಾಗ ಇದ್ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಇದ್ ಮಾಡ್ಕೊಂಡಿದಾರೆ ಅದು ಅವಾಗಿನ ಕಾಲದ ಕೊಟ್ಬಿಟ್ಟಾರೆ. ಮತ್ತೆ ಈಗ ರೀಸೆಂಟ್ ಆಗಿ ಏನಾಯ್ತು, ಸುಪ್ರೀಂ ಕೋರ್ಟ್ ಮಾಡ್ರು ಮತ್ತೆ ಹೈಕೋರ್ಟ್ ಆಡ್ರು ಯಾವುದೇ ಕೆರೆಗಳಲ್ಲಿ ಎಂತದ್ದೇ ಕನ್ಸ್ಟ್ರಕ್ಷನ್ಸ್ ಇರ್ಲಿ ಒತ್ತುವರಿ ಇರ್ಲಿ ಅದನ್ನೆಲ್ಲ ತೆರವುಗೊಳಿಸಬೇಕು, ಕೆರೆ 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 ಕೆರೆಯನ್ನಾಗಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದೆ. ಸರ್, ಈಗ ಅಲ್ಲಿನ ಅವ್ರು ಹೇಳಿರೋ ಪ್ರಕಾರ ಸರ್ ರವಿ ಸರ್ ನೋಡಿ, ಇಬ್ಬರು ಅಲ್ಲಿ ಸ್ಟೇ ತಂದಿದ್ದಾರೆ, ಸ್ವಲ್ಪ ಪ್ರಭಾವಿ ಇದ್ದಾರೆ, ಹೈಕೋರ್ಟ್ ವರೆಗೂ ಹೋಗಿದ್ದಾರೆ, ಸ್ಟೇ ತಂದಿದ್ದಾರೆ, ಉಳಿದವ್ರ ಕಥೆ ಏನು ಅನ್ನೋದು ಅವ್ರ ಪ್ರಶ್ನೆ. ಅಲ್ಲ ಅಲ್ಲ, ಇವಾಗ ನಾವು ಏನೇ ಆಗ್ಲಿ ಇವಾಗ ಸ್ಟೇ ತಂದಿರೋದನ್ನ ಸ್ಟೇ ವೇಕಟ್ ಮಾಡ್ಬೇಕು ಅಂತ ಹೇಳಿದೀವಿ, ಅದ್ರಲ್ಲಿ ಅದಕ್ಕೆ ನಾವು ಆಸ್ಪದ ಕೊಡಲ್ಲ. ಸ್ಟೇ ವೇಕಟ್ ಮಾಡೋದಕ್ಕೆ ನಮ್ ಕಡೆಯಿಂದ ನಾವು ಕಾರ್ಯ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ವಿ. ನೆಕ್ಸ್ಟ್ ವೀಕ್ ಅಲ್ಲ ಹಿಯರಿಂಗ್ ಬರ್ಬೇಕು, ಅದು ಬರ್ತದೆ. ನಾವು ಸರ್ಕಾರ ವಕೀಲರು ಕೂಡ ಅವ್ರ ಗಮನಕ್ಕೆ ತಂದಿದೀವಿ ನಾವು. ಓಕೆ, ಅದನ್ನ ಸ್ಟೇ ವೇಕಟ್ ಮಾಡಿಸಿದ್ರೆ ಅದನ್ನ ನಾವು ನಮ್ಮ ಕಾನೂನು ರೀತಿಯ ಅದನ್ನ ಕೆರೆ ಒತ್ತುವರಿಯೊಂದಿಗೆ ಅದನ್ನ ತೆರವುಗೊಳಿಸ್ಕೊಂತೀವಿ. ಸ್ಪಾಟ್ ಗೆ ಯಾವಾಗ ಹೋಗ್ತೀರಿ ಸರ್ ಅಲ್ಲಿಗೆ? ಪಾರ್ಟಿಗೆ ಇವಾಗ ನಾವು ಈಗಾಗಲೇ ನಮ್ಮ ಅಧಿಕಾರಿ ಇಲ್ಲಿದ್ದಾರೆ. ಈಗ ನನಗೆ ಮೀಟಿಂಗ್ ಕ್ಲೋಸ್ ಆಯ್ತು, ಇಲ್ಲಿ ಓಪನ್ ಆಯ್ತು. ಇವಾಗ ನನ್ನ ಅಲ್ಲಿ ಏನು ಸಿಚುವೇಶನ್ ಇದೆ ನೋಡ್ಕೊಂಡು ನಾನು ಡಿಸ್ಕಸ್. ಫೈನ್ ಸರ್, ಫೈನ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮೋಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ತಹಶೀಲ್ದಾರ್ ವೈ ರವಿ ಅವರು ಮಾತನಾಡಿದ್ರು. ನಾನು ಸದ್ಯಕ್ಕೆ ಆ ಸ್ಪಾಟ್ಗೆ ಹೋಗೋದಕ್ಕಾಗಿಲ್ಲ, ಬೇರೆ ಮೀಟಿಂಗ್ನಲ್ಲಿ ಇದ್ದೀನಿ. ಆದರೆ ಈಗ ಏನು ಅಕ್ರಮ ನಡೆದಿದೆ ಅದು ಗೊತ್ತಿದೆ.
ಸೊ ಅದು ಇದು ಎಲ್ಲ ಪಂಚಾಯತಿಯವರಿಗೂ ಕೂಡ ನಾವು ಅದ್ರ ಬಗ್ಗೆ ಮಾರ್ಗದರ್ಶನ ಏನು ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ಟೇ ಏನು ತಂದಿದ್ದಾರೆ ಅದನ್ನು ವೆಕೇಟ್ ಮಾಡಿಸಿ ನಂತರ ಜಾಗವನ್ನು ಜಿಲ್ಲಾ ಏನು ನಮ್ಮ ಕಡೆಯಿಂದ ಏನು ಅವಲೋಕನ ಇದೆ ಅದನ್ನೆಲ್ಲ ಮಾಡಿ ನಂತರ ಅವರಿಗೆ ನಿವೇಶನಗಳನ್ನು ಕೊಡುವಂತಹ ಮತ್ತು ಅಲ್ಲಿ ನಾವು ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ಹಾಗೆ ಅದನ್ನು ಹಂಚಿಕೆ ಮಾಡೋದಕ್ಕೆ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ.